ಸಂಸ್ಥೆ ಸ್ವಾಗತ ತಮಗೆ ಅರಣ್ಯ ಸಚಿವರನ್ನ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ವೆಲ್ಕಮ್ ಸರ್ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಕೇವಲ ಸಚಿವರು ಮಾತ್ರ ಅಲ್ಲ ಜೊತೆಗೆ ಸಂಜಯ್ ಬಿಜ್ಜೂರ್ ಅವರು ಪ್ರಧಾನ ಕಾರ್ಯದರ್ಶಿ ಅರಣ್ಯ ಇಲಾಖೆ ಇವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸರ್ ವೆಲ್ಕಮ್ ಸ್ವಾಗತ ತಮಗೆ ಇನ್ನು ವಿಜಯ್ ಮೋಹನ್ ರಾಜ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ ಇವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಸರ್ ನಮಸ್ತೆ ವೆಲ್ಕಮ್ ತಮಗೆ ಸಾರ್ವಜನಿಕರು ಕೂಡ ಮಾತನಾಡಬಹುದು ಕರೆ ಮಾಡಬಹುದು ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಜೊತೆಗೆ ಆ ಪ್ರಶ್ನೆಗಳಿಗೆ ನೇರವಾಗಿ ಸಚಿವರೇ ಉತ್ತರವನ್ನು ಕೂಡ ಕೊಡ್ತಾರೆ ಅದಕ್ಕೂ ಮೊದಲೇದಾಗಿ ಸಚಿವರನ್ನ ನಾವು ವೆಲ್ಕಮ್ ಮಾಡ್ಕೊಂಡ್ವಿ ಅವರ ಬಗ್ಗೆ ತಿಳ್ಕೊಳ್ಳುವಂತ ಸಮಯ ಒಂದು ಸಣ್ಣ ಪ್ಯಾಕೇಜ್ ನ ಮೂಲಕ ಸಚಿವರ ಬಗ್ಗೆ ತಿಳ್ಕೊಳ್ಳೋಣ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಹೈಕಮಾಂಡ್ ಏನೇ ಜವಾಬ್ದಾರಿ ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸೋ ಛಾತಿ ಹೊಂದಿರೋ ಇವರು ತಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ವಿಸ್ತಾರ ನ್ಯೂಸ್ನ ಹಲೋ ಸಚಿವರೇ ವಿಶೇಷ ಕಾರ್ಯಕ್ರಮದ ಈ ವಾರದ ಅತಿಥಿಯಾಗಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರೇ ಇದ್ದಾರೆ ಅವರ ರಾಜಕೀಯ ಜೀವನ ನಿಮ್ಮ ಮುಂದೆ ಈಶ್ವರ್ ಭೀಮಣ್ಣ ಖಂಡ್ರೆ ರಾಜ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರು 1962 ರ ಜನವರಿ 15 ರಂದು ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಹಾಗೂ ಲಕ್ಷ್ಮೀಬಾಯಿ ದಂಪತಿ ಪುತ್ರನಾಗಿ ಜನಿಸಿದ ಈಶ್ವರ್ ಖಂಡ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ ಪಡೆದರು ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ಖಂಡ್ರೆ ಕುಟುಂಬದ 3ನೇ ಸದಸ್ಯರು ತಂದೆಯ ಹಾದಿಯಲ್ಲಿ ನಡೆಯಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕ್ರಾಂತಿ ಮಾಡಬೇಕು ಎಂದು ಈಶ್ವರ್ ಖಂಡ್ರೆ ಅವರು 2004 ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು 2004 ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಅಲ್ಪ ಮತಗಳ ಅಂತರದಲ್ಲಿ ಸೋತರು ಚಲಬಿಡದೆ 2008 ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು ಅಲ್ಲಿಂದ ಆಚೆಗೆ ಮತ್ತೆಂದು ಹಿಂದಿರುಗಿ ನೋಡದ ಈಶ್ವರ್ ಖಂಡ್ರೆ 2013 2018 ಮತ್ತು 2023 ರ ಚುನಾವಣೆಯಲ್ಲಿ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಸತತ 4ನೇ ಬಾರಿಗೆ ಗೆಲುವು ಸಾಧಿಸಿದ್ದಾರೆ ರವರೆಗೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಬೀದರ್ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಹಳ್ಳಿಖೇಡ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ ಬಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಹಾಗೂ ಬೀದರ್ನ ಕರ್ನಾಟಕ ರಾಷ್ಟ್ರೀಯ ವಿದ್ಯಾಸಂಸ್ಥೆ ಸದಸ್ಯರಾಗಿ ಈಶ್ವರ್ ಖಂಡ್ರೆ ಅವರು ಕೆಲಸ ಮಾಡಿದ್ದಾರೆ 2023 ರ ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿರೋ ಈಶ್ವರ್ ಖಂಡ್ರೆ ಪ್ರಸ್ತುತ ಸಿದ್ದರಾಮಯ್ಯ ಸಂಪುಟದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಸತಿ ಯೋಜನೆಯಡಿ ಬಡವರಿಗೆ ಅತಿ ಹೆಚ್ಚು ಮನೆಗಳನ್ನು ಕೊಡಿಸಿದ ಕ್ಷೇತ್ರ ಅಂದ್ರೆ ಅದು ಬಾಲ್ಕಿ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲದೆ ಬಾಲ್ಕಿ ಕ್ಷೇತ್ರವನ್ನ ಸ್ಮಾರ್ಟ್ ಸಿಟಿ ಮಾಡಲು ಪಣ ತೊಟ್ಟಿರೋ ಈಶ್ವರ್ ಖಂಡ್ರೆ ಬಾಲ್ಕಿ ಮತಕ್ಷೇತ್ರದಲ್ಲಿ ಸುಸಜ್ಜಿತ ನ್ಯಾಯಾಲಯಗಳ ಸಂಕೀರ್ಣ ಹಾಗೂ ಟೌನ್ ಹಾಲ್ ನಿರ್ಮಾಣ ಮಾಡಿದ ಕೀರ್ತಿ ಈಶ್ವರ್ ಖಂಡ್ರೆ ಅವರಿಗೆ ಸಲ್ಲತೆ ಈ ಮೂಲಕ ತಂದೆಗೆ ತಕ್ಕ ಮಗ ಅನ್ನೋದನ್ನ ಈಶ್ವರ್ ಖಂಡ್ರೆ ನಿಜವಾಗಿಸಿದ್ದಾರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣವೇ ತಮಗೆ ನೀಡಿದ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಇದೇ ವರ್ಷದಲ್ಲಿ 5 ಕೋಟಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರಲ್ಲಿ ಸರ್ಕಾರದ ಜೊತೆ ಜನಸಹಕಾರ ಕೇಳಿದ್ದಾರೆ ಇನ್ನು ಪದೇ ಪದೇ ಆನೆ ದಾಳಿಯಾಗುವ ಪ್ರದೇಶಗಳಿಗೆ ಭೇಟಿ ನೀಡಿ ಶಾಶ್ವತ ಪರಿಹಾರ ಮತ್ತು ಆನೆ ಕಾರಿಡಾರ್ ನಿರ್ಮಿಸುವ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ರಚಿಸಲು ಸಚಿವರು ಮುಂದಾಗಿದ್ದಾರೆ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಹೈಕಮಾಂಡ್ ಸೂಚಿಸಿದ ಕೆಲಸ ಮಾಡಿದ್ದಾರೆ ಕಳೆದ ಬಾರಿ ಹೈದರಾಬಾದ್ ಕರ್ನಾಟಕದಲ್ಲಿ ಕಾರ್ಯಾಧ್ಯಕ್ಷರಾಗಿ ಅಧಿಕ ಸ್ಥಾನ ಗೆಲ್ಲಿಸುವಲ್ಲಿ ಈಶ್ವರ್ ಖಂಡ್ರೆ ಪಾತ್ರವೂ ಸಹ ಇದೆ ಬಾಲ್ಕ
ಬಾಕಿ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಿದ ಶಾಸಕರು ಅಂದ್ರೆ ಅದು ಈಶ್ವರ್ ಬಿ ಖಂಡ್ರೆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಹಸಿರು ಕ್ರಾಂತಿ ಮಾಡೋ ಗುರಿಯನ್ನ ಸಚಿವ ಈಶ್ವರ್ ಖಂಡ್ರೆ ಇಟ್ಟುಕೊಂಡಿದ್ದಾರೆ ವಿಸ್ತಾರ ನ್ಯೂಸ್ನ ಹಲೋ ಸಚಿವರೇ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಮ್ಮೊಂದಿಗಿದ್ದಾರೆ ಸಾರ್ವಜನಿಕರು ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಪ್ರಶ್ನೆಗಳಿಗೆ ಸಚಿವರೇ ನೇರವಾಗಿ ಉತ್ತರವನ್ನು ಕೊಡ್ತಾರೆ ಓವರ್ ಯೂ ಸರ್ ವೀಕ್ಷಕರೇ ಸಚಿವರ ಪರಿಚಯವನ್ನು ಒಂದು ಕಿರು ಝಲಕನ್ನು ನೀವು ನೋಡಿದ್ರಿ ಸಚಿವರು ನೇರವಾಗಿ ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಇಲಾಖೆ ಸಚಿವರು ಶ್ರೀ ಈಶ್ವರ್ ಖಂಡ್ರೆ ಅವರು ಅವರ ಜೊತೆಗೆ ಡಾಕ್ಟರ್ ಸಂಜಯ್ ಬಿಜೂರ್ ಅವರು ಐಎಫ್ಎಸ್ ಅಧಿಕಾರಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿ ಅರಣ್ಯ ಇಲಾಖೆ ಹಾಗೂ ಶ್ರೀ ವಿಜಯ್ ಮೋಹನ್ ರಾಜ್ ಅವರು ಇಕಾಲಜಿ ಮತ್ತು ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಇಬ್ಬರು ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ನಮ್ಮ ಚಾನೆಲ್ನ ಘೋಷವಾಕ್ಯ ನಿಖರ ಮತ್ತು ಜನಪರ ಜನಪರವಾಗಿರಬೇಕು ಮತ್ತು ಸ್ಪಷ್ಟತೆ ಇರಬೇಕು ಪಾರದರ್ಶಕತೆ ಇರಬೇಕು ನೇರವಾಗಿ ಜನರ ಜೊತೆ ಸರ್ಕಾರ ಮತ್ತು ವ್ಯವಸ್ಥೆ ಮತ್ತು ಜನರ ನಡುವೆ ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಅದಕ್ಕೆ ಪೂರಕವಾಗಿ ಪ್ರತಿ ವಾರ ಪ್ರತಿ ಮಂಗಳವಾರ 5 ರಿಂದ 6 ಗಂಟೆವರೆಗೆ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಸಚಿವರನ್ನು ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ ಇವತ್ತು ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರಿದ್ದಾರೆ ನೀವಿದ್ದೀರಿ ನೇರವಾಗಿ ಸಚಿವರ ಜೊತೆ ಮಾತಾಡಿ ಸಚಿವರ ಜೊತೆಗೆ ಅಧಿಕಾರಿಗಳು ಜಾಯಿನ್ ಆಗಿದ್ದಾರೆ ಅಧಿಕಾರಿಗಳು ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ನಾನು ಶ್ರೀಮಾನ್ ಈಶ್ವರ್ ಖಂಡ್ರೆ ಅವರನ್ನು ಸ್ವಾಗತ ಮಾಡ್ತೀನಿ ನಾನು ಮೊದಲನೇ ಪ್ರಶ್ನೆಯನ್ನು ನನ್ನಿಂದಲೇ ಪ್ರಾರಂಭ ಮಾಡ್ತೀನಿ ಸರ್ ಆನಂತರ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಫೋನ್ ಮಾಡೋದಕ್ಕೆ ಜನರು ಗಂಟೆಗಟ್ಟಲೆ ಹಿಂದಿನಿಂದ ಕಾಯ್ತಾ ಇದ್ದಾರೆ ಮೊದಲನೇದಾಗಿ ರಾಜ್ಯದ ಹಲವೆಡೆ ಈಗಾಗಲೇ ಆಗಿರುವಂಥ ಅರಣ್ಯ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜೊತೆಗೆ ಜಂಟಿ ಸಮೀಕ್ಷೆಯನ್ನು ಮಾಡಿಸ್ತೀವಿ ಅಂತ ಘೋಷಣೆ ಮಾಡಿದ್ರಿ ಮೊದಲನೇ ತಮ್ಮ ಮೀಟಿಂಗ್ನ ನಂತರ ಅದರ ಕಾರ್ಯಸ್ವರೂಪ ಹೇಗಿರುತ್ತೆ ಏನಾದರೂ ಆ ಬಗ್ಗೆ ನೀವು ಈಗಾಗಲೇ ಕಾರ್ಯಾರಂಭವನ್ನು ಮಾಡಿದ್ದೀರಾ ಹೇಗೆ ನೋಡಿ ಅರಣ್ಯ ಇಲಾಖೆಯಲ್ಲಿ ಎಲ್ಲಕ್ಕಿಂತ ಜ್ವಲಂತವಾದಂಥ ಒಂದು ಸಮಸ್ಯೆ ಅಂತ ಹೇಳಿದರೆ ಇವತ್ತೇನು ಅರಣ್ಯ ಒತ್ತುವರಿ ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಏನು ಬುಡಕಟ್ಟು ಸಮುದಾಯದವರಿದ್ದಾರೆ ಬಡವರಿದ್ದಾರೆ ಸುಮಾರು ವರ್ಷಗಳಿಂದ 60 ವರ್ಷ 70 ವರ್ಷ 80 ವರ್ಷದಿಂದಲೂ ಸುಮಾರು ಜನ ಅಲ್ಲಿ ಕೆಲವರು ಉಳುಮೆ ಮಾಡ್ತಾ ಇದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಒಕ್ಕಲೆಬ್ಬಿಸುವಂಥ ಒಂದು ಪರಿಸ್ಥಿತಿ ಇದೆ ಸಮನ್ವಯ ಇರಬೇಕು ಅನ್ನೋಂಥದ್ದು ಮತ್ತು ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಇವತ್ತು ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸತತವಾಗಿ ಬಂದಂಥ ಸರ್ಕಾರಗಳು ಪ್ರಯತ್ನ ಪಟ್ಟಿವೆ ಆದರೆ ಇನ್ನೂ ಅದಕ್ಕೆ ಕೊನೆ ಆಗಿಲ್ಲ ಹೀಗಾಗಿ ನಾನು ಅರಣ್ಯ ಸಚಿವನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಮಾತನಾಡಿ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಇವತ್ತು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ಮಾಡಿಸಿ ಆ ಸಮೀಕ್ಷೆಯಲ್ಲಿ ಏನು ಇವತ್ತು ಕಾಯ್ದೆಗಳಿದ್ದಾವೆ ಕಾನೂನುಗಳಿದ್ದಾವೆ ನಿಯಮಗಳಿದ್ದಾವೆ 1978ಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಅಲ್ಲಿ ವಾಸ ಮಾಡ್ತಾಯಿದ್ರು ಅಂಥವರಿಗೆ ಇವತ್ತು ಒಂದು ಡಿರಿಸರ್ವೇಷನ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಕಾನೂನಿನಲ್ಲಿ ಅದು ಮಾಡಬೇಕು ಅಂತ ಹೇಳಿದರು ನಾವು ಸುಪ್ರೀಂ ಕೋರ್ಟ್ನ ಅವರಿಗೆ ಒಂದು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ ಅವರಿಗೆ ಮಾಹಿತಿ ಕೊಡಬೇಕಾಗ್ತದೆ ಅವರಿಂದ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದನ್ನು ಕಾಯಂಆಗಿ ಪರಿಹಾರ ಕಂಡುಕೊಳ್ಬೇಕಾಗ್ತದೆ ಅದಕ್ಕೆ ಅದು ಮಾಡುವಂತೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಇದರ ರೂಪರೇಷೆ ಏನಿದೆ ಇನ್ನೂ ಉನ್ನತ ಮಟ್ಟದಲ್ಲಿ ನಾವು ಬರೀ ಒಂದು ಅರಣ್ಯ ಇಲಾಖೆ ಮಾಡಿದರೆ ಸಾಕಾಗೋದಿಲ್ಲ ನಮ್ಮ ಜೊತೆಯಲ್ಲಿ ಕಂದಾಯ ಇಲಾಖೆಯನ್ನು ತೆಗೆದುಕೊಳ್ಬೇಕಾಗ್ತದೆ ಕಂದಾಯ ಇಲಾಖೆಯ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಒಂದು ಸಭೆಯಲ್ಲಿ ಕರೆಯಿಸಿ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಒಂದು ಟೈಮ್ ಬೌಂಡ್ ಪ್ರೋಗ್ರಾಮ್ ಕಾಲಮಿತಿಯಲ್ಲಿ ಎಷ್ಟು ದಿವಸದಲ್ಲಿ ಇದನ್ನು ಮಾಡಬಹುದು ಅಂತೇಳಿ ಲೆಕ್ಕಾಚಾರವನ್ನು ಹಾಕಿ ಅದನ್ನು ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳಿದ್ದಾವೆ ಕೆಲವೊಂದು ಜಿಲ್ಲೆಗಳಲ್ಲಿ ಭಾಳ ಕಡಿಮೆ ಮಟ್ಟದಲ್ಲಿ ಸಮಸ್ಯೆಗಳಿದ್ದಾವೆ ಎಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ ಆ ಕಡೆ ಇವತ್ತು ಆದಷ್ಟು ಬೇಗ ತೀವ್ರಗತಿಯಲ್ಲಿ ಆದ್ಯತೆ ಮೇರೆಗೆ ಈ ಒಂದು ಸಮೀಕ್ಷೆ ಮಾಡುವಂಥ ಒಂದು ಕೆಲಸ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡುತ್ತೇವೆ
ಮೊದಲ ಕಾಲರ್ ಇದ್ದಾರೆ ಮಂಜುನಾಥ್ ಅಂತ ಹೇಳಿ ವಿಜಯಪುರದಿಂದ ಮಂಜುನಾಥ್ ಅವರೇ ನಮಸ್ತೆ ಸಚಿವರು ಇದ್ದಾರೆ ಮಾತನಾಡಿ ನಮಸ್ತೆ ಸರ್ ನಮಸ್ತೆ ಮಂಜುನಾಥ್ ಹೇಳಿ ಮಂಜುನಾಥ್ ಬುದ್ಧಿ ಅಂತ ಸರ್ ಬಿಜಾಪುರದಿಂದ ಸರ್ ಹೇಳಿ ಮಂಜುನಾಥ್ ಸರ್ ನೂತನ ಕೃಷಿ ಸಚಿವರನ್ನು ಸಚಿವರ ಅದಕ್ಕೆ ಅಭಿನಂದನೆ ಸರ್ ನೇರವಾಗಿ ಪ್ರಶ್ನೆಗೆ ಬಂದ್ಬಿಡಿ ಸರ್ ಸರ್ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ಇರೋದ್ರಿಂದ ಈ ಬಾರಿ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೈತೆ ಅಂತ ಹೇಳಿದ್ಮೇಲೆ ನಿರುದ್ಯೋಗ ಆಕಾಂಕ್ಷಿಗಳು ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಂಬಂಧಪಟ್ಟ ನಿರುದ್ಯೋಗ ದೊಡ್ಡ ಸಮಸ್ಯೆ ಇದೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತಾ ಇದೆ ಇವತ್ತು ಅರಣ್ಯ ಮತ್ತು ಜೀವಿಶಾಸ್ತ್ರ ಪರಿಸರ ಇಲಾಖೆ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅರಣ್ಯದ ಬಗ್ಗೆ ಇವತ್ತು ಪರಿಸರದ ಬಗ್ಗೆ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ರಿ ಇತರ ಪ್ರಶ್ನೆಗಳು ಕೇಳಬಹುದು ಆದರೆ ಅದು ಬೇರೆ ಒಂದು ವೇದಿಕೆಯಲ್ಲಿ ಅದನ್ನು ಉತ್ತರ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ ಮಂಜುನಾಥ್ ಬುದ್ಧಿಯವರ ಪ್ರಶ್ನೆಗೆ ಪೂರಕವಾಗಿ ಕೇಳ್ತೀನಿ ಸರ್ ಅರಣ್ಯ ಇಲಾಖೆಯಲ್ಲಿ ಅನೇಕ ವರ್ಷಗಳಿಂದ ನೂರಾರು ಹುದ್ದೆಗಳು ಭರ್ತಿ ಮಾಡದೆ ಖಾಲಿ ಇದೆ ಇದರ ಭರ್ತಿ ಮಾಡೋದಕ್ಕೆ ಏನಾದರೂ ನೀವು ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ ಸುಮಾರು 335 ಹುದ್ದೆಗಳಿಗೆ ನಾವು ಅನುಮೋದನೆಯನ್ನು ಪಡೆದಿದ್ದೇವೆ ಅವರಿಗೆ ಪರೀಕ್ಷೆಯನ್ನು ಇವತ್ತು ಮಾಡಲಾಗ್ತಾ ಇದೆ ಅಂತಿಮವಾದಂಥ ಒಂದು ಅವರಿಗೆ ಹುದ್ದೆಯಲ್ಲಿ ಎಲ್ಲೆಲ್ಲಿ ಖಾಲಿ ಇದೆ ಅವಶ್ಯಕತೆ ಇದೆ ಅಂಥ ಕಡೆ ಹಾಕುವಂಥದ್ದು ಅದಕ್ಕೆ ಕ್ರಮ ಜರುಗಿಸಿದ್ದೇವೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಹುದ್ದೆಗಳು ಖಾಲಿ ಇದೆ ಈ ಹುದ್ದೆಗಳಿಗೆ ಭರ್ತಿ ಮಾಡಿಕೊಳ್ಳಿಕ್ಕೆ ಯಾವುದೇ ಯಥಾರ್ಥಿಕ ಇಲಾಖೆಯ ಪರವಾನಗಿ ತೆಗೆದುಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ ಹೀಗಾಗಿ ಆ ಹುದ್ದೆಗಳು ಎಷ್ಟು ಖಾಲಿ ಇದೆ ಅಂತೇಳಿ ನಿಖರವಾದಂಥ ಒಂದು ಮಾಹಿತಿ ನಾನು ತರಿಸ್ಕೊಳ್ತಾ ಇದ್ದೇನೆ ತಂದ ನಂತರ ತಕ್ಷಣವೇ ಹುದ್ದೆಗಳು ಭರ್ತಿ ಮಾಡುವಂತಹ ಪ್ರಕ್ರಿಯೆ ನಾವು ಪ್ರಾರಂಭ ಮಾಡ್ತೇವೆ ಯುವರಾಜ್ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ ಯುವರಾಜ್ ಅವರೇ ನಮಸ್ತೆ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದ್ರೆ ಕೇಳಿ ಸಚಿವರೇ ಇದ್ದಾರೆ ಮಾನ್ಯ ಸಚಿವರಿಗೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಚಿಕ್ಕಮಗಳೂರು ತಾಲೂಕು ಲಕ್ಕಮ್ಮ ಹೋಗಲಿ ಹೇಳಿ ಉಪಾರ್ ಬೇಡಲ್ಲಿ ಫೋನ್ ನಂಬರ್ 12 ಅಲ್ಲಿ ಫೋನ್ ಹೇಳಿ ಹೇಳಿ ಕ್ಲಿಯರ್ ಆಗಿ ಹೇಳಿ ಕ್ಲಾರಿಟಿ ಇಲ್ಲ ಸರ್ ಸರ್ ಚಿಕ್ಕಮಗಳೂರು ಜಿಲ್ಲೆ ಆಹಾ ತರೀಕೆರೆ ತಾಲೂಕು ಓಕೆ ಲಕ್ಕೋಳಿ ಹೋಬಳಿ ಲಕ್ಕೋಳಿ ಹೇಳಿ ಲಕ್ಕೋಳಿ ಹೋಬಳಿ ಲಕ್ಕೋಳಿ ಲಕ್ಕೋಳಿ ಓಕೆ ಇಲ್ಲಿ ಉಪಾರ್ನಲ್ಲಿ ಸುಮಾರು ಸರ್ವೆ ನಂಬರ್ 12 ಅಲ್ಲಿ 355 ಎಕರೆ 17 ಗುಂಟೆ ಜಮೀನಿದ್ದು ಅದರಲ್ಲಿ 28 ಜನ ಮಂಜೂರಾದ ಸರ್ವೆ ಸ್ವಾಧೀನದಲ್ಲಿದ್ದಾರೆ ಇನ್ನು 11 ಜನ ಇವರು ಅಲ್ಲಿ ತಂತಿ ಬೇಲಿ ಹಾಕಿಸಿ ಅರಣ್ಯ ಇಲಾಖೆದವರು ಐಪಿಎಸ್ ತಂತಿ ಬೇಲಿ ಹಾಕ್ಬಿಟ್ಟು ಉಳುಮೆ ಮಾಡೋಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸ್ವಾಮಿ ನೋಡಿ ಅದಕ್ಕೆ ಈಗಾಗಲೇ ಹೇಳಿದ್ದೇನೆ ಜಂಟಿ ಸಮೀಕ್ಷೆ ಮಾಡಬೇಕಾಗ್ತದೆ ಅಂತ ಹೇಳಿ ಕಾನೂನು ಪ್ರಕಾರ ನಿಯಮ ಪ್ರಕಾರ ಕಾಯ್ದೆ ಪ್ರಕಾರ ಎಲ್ಲೆಲ್ಲಿ ಅರಣ್ಯ ಅಂತೇಳಿ ಬರ್ತದೆ ಆ ಅರಣ್ಯ ಒತ್ತುವರಿ ಮಾಡಬೇಕು ಅನ್ನೋಂಥದ್ದು ಇವತ್ತು ಎಲ್ಲ ಕಡೆಯಿಂದ ಇವತ್ತೊಂದು ನಿಯಮ ಇದೆ ಕಾಯ್ದೆ ಇದೆ ಆ ಕಾಯ್ದೆ ಅನುಷ್ಠಾನ ಮಾಡಬೇಕು ಅಂತ ನಾವು ಹೇಳ್ತೀವಿ ಅದರಲ್ಲಿ ಯಾರ್ಯಾರು ಬಡವರಿದ್ದಾರೆ 3 ಎಕರೆಗಿಂತ ಕಡಿಮೆ ಯಾರ್ದಾದರೂ ಇವತ್ತು ಜಮೀನು ಇದ್ದರೆ ಅಂಥವರಿಗೆ ಸರ್ಕಾರದ ವತಿಯಿಂದ ಅವರಿಗೆ ಕೊಡುವಂಥದ್ದಕ್ಕೆ ನಿಯಮ ಇದೆ ಅದಕ್ಕೆ ಒಂದು ಸಮಿತಿ ಇದೆ ಹೀಗಾಗಿ ಯಾರಿಗೆ ಅಂಥದ್ದಿಲ್ಲ 1978ರಲ್ಲಿ 80ಕ್ಕಿಂತ ಪೂರ್ವದಲ್ಲಿ ಯಾರಾದರೂ ಉಳುಮೆ ಮಾಡ್ತಾಯಿದ್ರು ಆ ಒಂದು ಜಮೀನು ಅಂತ ಹೇಳಿದರೆ ಅವರು ಕ್ರಮಬದ್ಧವಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇಂಥ ಕೆಲವೊಂದು ಯಾವುದಾದ್ರೂ ಅರ್ಜಿಗಳು ವಿಲೆ ಆಗದೇ ಇದ್ದರೆ ಅಂಥವ್ಗೆ ಅದಕ್ಕಾಗಿಯೇ ಇವತ್ತು ಜಂಟಿ ಸಮೀಕ್ಷೆ ಒಂದೇ ಪರಿಹಾರ ಇದೆ ಅದು ಮಾಡಲಿಕ್ಕೆ ಈಗ ತಯಾರಿ ಮಾಡ್ತಾ ಇದ್ದೀವಿ ಅದು ಮಾಡಿದ್ವಿ ಅಂತ ಹೇಳಿದ್ರೆ ನಿಮ್ಗೆ ಶಾಶ್ವತವಾದಂಥ ಒಂದು ಪರಿಹಾರ ನಿಮ್ಮೆಲ್ಲರಿಗೆ ಸಿಗ್ತದೆ ಈ ಜಂಟಿ ಸಮೀಕ್ಷೆ ಯಾವಾಗ ಆರಂಭ ಆಗ್ಬೋದು ಯಾವಾಗ ಮುಗಿಬೋದು ಸರ್ ನೋಡಿ ಈಗ ನಾವು ಇದರ ಬಗ್ಗೆ ಸಭೆಯೆಲ್ಲ ಮಾಡ್ತಾ ಇದ್ದೇವೆ ಇದು ಮಾಡಿ ಒಂದು 15 ದಿವಸ ಒಂದು ತಿಂಗಳಲ್ಲಿ ಇದರ ರೂಪುರೇಷೆ ತಯಾರು ಮಾಡ್ತೇವೆ ಇಂತಿಷ್ಟೇ ಇವತ್ತು ಕಾಲಮಿತಿಯಲ್ಲಿ ಆಗ್ತದೆ ಅಂತ ಇವತ್ತೇ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅನೇಕ ಪ್ರಾರಂಭ ಮಾಡ್ತೇವೆ ಈಗ ಚಿಕ್ಕಮಗಳೂರು ಇದೆ ಶಿವಮೊಗ್ಗ ಇದೆ ಇವತ್ತು ಚಾಮರಾಜನಗರ ಇದೆ ಇವತ್ತು ದಕ್ಷಿಣ ಕನ್ನಡ ಇದೆ ಉತ್ತರ ಕನ್ನಡ ಇದೆ ಎಲ್ಲೆಲ್ಲಿ ಇಂಥ ಸಮಸ್ಯೆಗಳು ಭಾಳ ದೊಡ್ಡ ಮಟ್ಟದಲ್ಲಿದೆ ಅಂಥ ಕಡೆ ಆದ್ಯತೆ ಮೇಲೆ ಇದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಈಗ ಜಯರಾಮ್ ಅಂತ ಹೇಳಿ ನಿವೃತ್ತ ವಲಯ ಅರಣ್ಯ ಅಧಿಕಾರಿಗಳು ಕರೆ ಮಾಡಿದ್ದಾರೆ ಜಯರಾಮ್ ಸರ್ ನಮಸ್ತೆ ಹೇಳಿ ಜಯರಾಮ್ ಅವರೇ ನಮಸ್ಕಾರ ಸರ್ ಜಯರಾಮಯ್ಯ 2016ರಲ್ಲಿ ನಿವೃತ್ತಿ ಆಗಿರೋದು ಓಕೆ ಹೇಳಿ ಜಯರಾಮಯ್ಯ ಸರ್ ಸರ್ ನಮ್ಮ ಇಲಾಖೆಯಲ್ಲಿ ಅರಣ್ಯ ವೀಕ್ಷಕರು ಅರಣ್ಯ ರಕ್ಷಕರು ಅರಣ್ಯ ಪಾಲಕರು ಏನು ಉಪ ವಲಯಾಧಿಕಾರಿ ಅಂತೀವಿ ಆ 3 ಕೇಡರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಿದ್ರೆ ನಮ್ಮ ಅರಣ್ಯ ಪರಿಸರ ಉಳಿತದೆ ಅನ್ನೋದು ನನ್ನ ಒಂದು ವಿಚಾರ ಯಾಕೆಂದ್ರೆ ಇಲಾಖೆಗೂ ಗೊತ್ತಿರೋ ವಿಚಾರ ಆ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಆದಷ್ಟು ಮಟ್ಟಿಗೆ ಬೇಗ ಅವೆಲ್ಲವನ್ನು ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಓಕೆ ಇನ್ನು ಮಂಜುನಾಥ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ ಮಂಜುನಾಥ್ ಅವರೇ ನಮಸ್ತೆ ಮಂಜುನಾಥ್ ಅವರೇ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಈಗ ಈ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಶಿವಮೊಗ್ಗ
ಉತ್ತರ ಕನ್ನಡ ಕೊಡಗು ಇಲ್ಲಿ ನಿರಂತರವಾಗಿ ಅರಣ್ಯ ಇಲಾಖೆ ಮತ್ತು ರೈತರ ನಡುವೆ ಸಂಘರ್ಷ ನಡೀತಾ ಇರುತ್ತೆ ಒಂದು ತಿಳುವಳಿಕೆ ಕೊರತೆನೂ ಇರಬಹುದು ಇನ್ನೊಂದು ಅರಣ್ಯ ಇಲಾಖೆ ಸ್ವಲ್ಪ ಅಡಮಂಟ್ ಆಗಿ ವರ್ತನೆ ಮಾಡುತ್ತಿರಲು ಕೆಳಹಂತದ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇದನ್ನು ತಪ್ಪಿಸೋದಕ್ಕೆ ಏನು ಉಪಕ್ರಮ ನಾವು ಕೈಗೊಳ್ಬೋದು ನೋಡಿ ಅದಕ್ಕೆ ಈಗಾಗಲೇ ಹೇಳಿದ್ದೇನೆ ಶಿವಮೊಗ್ಗದಲ್ಲಿ ಕೆಲವೊಂದು ವಿಶೇಷವಾದಂಥ ಪ್ರಕರಣಗಳಿದ್ದಾವೆ ಎಲ್ಲಿ ಇವತ್ತು ಕೆಲವೊಂದು ಕಡೆ ನೀರಾವರಿ ಯೋಜನೆಗಳಾಗಿದ್ದಾವೆ ಇವತ್ತು ಕೆಲವೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ತೆಗೆದುಕೊಂಡಿದ್ದಾರೆ ಅಂಥ ಕಡೆ ರಾಜ್ಯ ಸರ್ಕಾರ ಪುನರ್ವಸತಿ ಪ್ರಾರಂಭ ಮಾಡಿ ಇವತ್ತು ಯಾರ್ಯಾರಿಗೆ ಒಕ್ಕಲೆಪ್ಪಿಸಿದ್ದಾರೆ ಅವರು ಅರಣ್ಯ ಕ್ಷೇತ್ರದಲ್ಲೇ ಇದ್ದಂಥವರು ಅವರಿಗೆ ಪರ್ಯಾಯವಾದಂಥ ಭೂಮಿಯನ್ನು ಕೊಡಲಾಗಿದೆ ಅದು ಇನ್ನೂ ಅದೂ ಅರಣ್ಯ ಇದೆ ಈ ಕಡೆ ಏನಾಗ್ತಾ ಇದೆ ಅಂತೇಳಿದರೆ ಸುಮಾರು ಸಾವಿರಾರು ಜನ ಇದ್ದಾರೆ ಅವರಿಗೆ ಇವತ್ತು ಕೋರ್ಟ್ ಕಡೆಯಿಂದ ಸರ್ವೋಚ್ಚ ನ್ಯಾಯಾಲಯದಿಂದ ಕಾಯ್ದೆ ಕಾನೂನಲ್ಲಿ ಅವಕಾಶ ಸಿಗ್ತಾ ಇಲ್ಲ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಇವತ್ತು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರಿಗೆ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲಾಖೆ ಕೆಲಸ ಮಾಡ್ತಾ ಇದೆ ಇಂಥದ್ದೆಲ್ಲ ಪ್ರಕರಣಗಳೇನಿದ್ದಾವೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಯಾರು ಕೆಳಹಂತದಲ್ಲಿ ಇರ್ಬೋದು ಇವತ್ತು ಉನ್ನತ ಅಧಿಕಾರಿಗಳಿರ್ಬೋದು ಅವರೆಲ್ಲರೂ ಸಾರ್ವಜನಿಕರ ಜೊತೆಯಲ್ಲಿ ಅವ್ರದ್ದೇನೇ ಸಮಸ್ಯೆಗಳು ಸಂಕಷ್ಟಗಳಿದ್ದರೂ ಅವರಿಗೆ ಮನದಟ್ಟು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಹೇಳಬೇಕು ವಿನಃ ಅವ್ರ ಜೊತೆಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದಾಗಲಿ ಅಥವಾ ಅವರಿಗೆ ಇವತ್ತು ಕಿರುಕುಳ ಕೊಡುವಂಥದ್ದಾಗಲಿ ಅದು ಅದು ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಭರವಸೆಯನ್ನು ತಮ್ಮ ಈ ಚಾನೆಲ್ ಮುಖಾಂತರ ಹೇಳಿಕೆ ಬಯಸ್ತೇನೆ ಭೀಮ್ ರೆಡ್ಡಿ ಅವರು ಹುಮ್ನಾಬಾದ್ ನಿಂದ ಕರೆ ಮಾಡ್ತಾ ಇದ್ದಾರೆ ಭೀಮ್ ರೆಡ್ಡಿ ಅವರು ನಮಸ್ತೆ ಸಚಿವರಿದ್ದಾರೆ ಮಾತಾಡಿ ನಮಸ್ತೆ ಮೊದಲಿಗೆ ನಾನು ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನನ್ನ ಬೀದರ್ ಜಿಲ್ಲೆ ಹುಮ್ನಾಬಾದ್ ತಾಲೂಕ ಸಿಂಧನಕೆರೆ ವಿಲೇಜ್ ಇಂದ ಹೇಳಿ ಭೀಮ್ ರೆಡ್ಡಿ ಅವರೇ ಚೆನ್ನಾಗಿದ್ದಾರೆ ಸರ್ ಚೆನ್ನಾಗಿ ಹೇಳಿ ಸರ್ ನನ್ನ ಒಂದು ಮೂರು ಪ್ರಶ್ನೆ ಇರುತ್ತೆ ಆ ಮೂರು ಪ್ರಶ್ನೆಗೆ ಉತ್ತರ ಮತ್ತೆ ಸರಿಯಾಗಿರ್ಬೇಕು ಸರ್ ಒಂದು ಉಡಾಫೆ ಉತ್ತರ ಆಗಿರ್ಬಾರ್ದು ಮತ್ತೆ ಯಾರು ನೀವು ಯಾಕೆ ಉಡಾಫೆ ಉತ್ತರ ಕೊಡ್ತೀರಿ ಅಂತ ಮೊದಲೇ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅದನ್ನ ಇಲ್ಲ ಸರ್ ಯಾಕೆಂದ್ರೆ ಕೆಲವು ನಾನು ಹಿಂದೆ ಪ್ರಶ್ನೆ ಕೇಳಿದಾಗ ಉಡಾಫೆ ಉತ್ತರಗಳು ಕೊಟ್ಟಿದ್ದಾರೆ ಕೆಲವೊಂದು ಸಚಿವರು ಹಳೆ ಸರ್ಕಾರದಲ್ಲಿ ನೋಡಿ ಭೀಮ್ ರೆಡ್ಡಿ ಅವರೇ ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡಬೇಡಿ ಹೌದು ನೀವು ನೇರ ಪ್ರಶ್ನೆ ನೇರವಾಗಿ ನಿಮ್ಮ ಏನು ಪ್ರಶ್ನೆ ಇದೆ ಅದು ಕೇಳಿ ಆಮೇಲೆ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲೇ ಉತ್ತರ ಕೊಡಬೇಕು ಅಂತಲೂ ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಕಿರಣ್ ಅಂತ ಹೇಳಿ ಬೀದರ್ ನಿಂದ ಕರೆ ಮಾಡಿದಾರೆ ಕಿರಣ್ ಅವರೇ ನಮಸ್ತೆ ಸರ್ ನಮಸ್ಕಾರ ಎಸ್ ಹೇಳಿ ಕಿರಣ್ ಅವರ ಸಚಿವರಿದ್ದಾರೆ ಮಾತಾಡಿ ಸರ್ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಉಚ್ಚ ಗ್ರಾಮದಿಂದ ಮಾತಾಡ್ತಾ ಇರೋದು ನಾನು ಹೇಳಿ ಸರ್ ಈಶ್ವರ್ ತಂದೆ ತಾಯಿ ಅವರದ ನಾವು ಪಕ್ಕ ಅಭಿಮಾನಿ ಅವರು ಒಳ್ಳೆಯ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ 15 ವರ್ಷ ಆಯ್ತು ಇವಾಗ ಮುಂದೆ ಏನಂದ್ರೆ ಬೀದರ್ ಜಿಲ್ಲೆಯಲ್ಲಿ ಬೇಕಾದಷ್ಟು ಓಪನ್ ಜಾಗ ಇದೆ ಸರ್ ಅವರು ಅರಣ್ಯ ಸಲುವಾಗಿ ಬೇಕಾದ ಜಾಗದಲ್ಲೆಲ್ಲ ಮತ್ತೆ ಆಮೇಲೆ ರೈತರಿಗೆಲ್ಲ ಅವರ ಹೊಲದ ಗದ್ದೆ ಎಲ್ಲ ಸುತ್ತಮುತ್ತ ಎಲ್ಲ ಕಟ್ಟೆಗಳಿರುತ್ತಲ್ಲ ಅಲ್ಲೆಲ್ಲ ಸ್ವಲ್ಪ ಬೇಕಾದಷ್ಟೆಲ್ಲ ರೈತರಿಗೆಲ್ಲ ಗಿಡ ಮರಗಳದ ವ್ಯವಸ್ಥೆ ಮಾಡ್ಕೊಡ್ಬೇಕು ಜಾಸ್ತಿ ಗಿಡ ಮರ ಈಗಾಗಲೇ ವನಮಹೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಇಡೀ ರಾಜ್ಯದಾದ್ಯಂತ ವನಮಹೋತ್ಸವ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತದೆ ಬೀದರ್ನಲ್ಲಿ ವಿಶೇಷವಾಗಿ ಇವತ್ತು ಅದನ್ನು ಒಂದೇ ದಿವಸದಲ್ಲಿ ಲಕ್ಷಾಂತರ ಸಸಿ ನೆಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ ತಾವು ಅದರಲ್ಲಿ ಕೈ ಜೋಡಿಸಿ ಇವತ್ತು ಜಾಸ್ತಿ ಜಾಸ್ತಿ ಸಸಿ ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡಿ ಮರಗಳಾಗಿ ಮಾಡಬೇಕು ತಾವೆಲ್ಲರೂ ಪರಿಸರ ಉಳಿಸಲಿಕ್ಕೆ ಪ್ರಕೃತಿ ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ಕಡೆಯಿಂದ ಬಾಲ್ಕಿ ತಾಲೂಕಾ ಬೀದರ್ ಜಿಲ್ಲೆ ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ಜನರಿಗೆ ಕಳಕಳಿ ವಿನಂತಿಯನ್ನು ಮಾಡುತ್ತೇನೆ ಇನ್ನು ಓಂಕಾರ ಅವರು ಕರೆ ಮಾಡಿದ್ದಾರೆ ಹುಮ್ನಾಬಾದ್ ನಿಂದ ಓಂಕಾರ ಅವರ ನಮಸ್ತೆ ಸಚಿವರಿದ್ದಾರೆ ಮಾತಾಡಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಓಂಕಾರ್ ನೇರ ಪ್ರಶ್ನೆ ಕೇಳ್ಬೋದು ಬಾಲ್ಕಿ ಕಡಕಿಂಚೋಯಿಂದ ಅದೇ ಏನಿಲ್ಲ ಸರ್ ಮೊನ್ನೆ ಕೆಡಿಪಿ ಮೀಟಿಂಗ್ ನೋಡಿದೆ ಈಗ ಪರಿಸರ ಖಾತೆಗೆ ಒಂದು ಕಳೆ ಬಂತು ಸರ್ ಇಲ್ಲಿ ಇಡೀ ನಮ್ಮ ಹಿಸ್ಟ್ರಿ ನೋಡ್ತಾ ಇರುವಾಗ ಈಗ ಬಂದಿದ್ದು ಒಂದು ಕಳೆ ಅಂದ್ರೆ ಅದು ಈಗ ಎಲ್ಲ ಅಧಿಕಾರಿಗಳು ನಡ್ಕೊಂಡಿದ್ದಾರೆ ಸರ್ ಸರ್ ಏನಿಲ್ಲ ನ್ಯಾಷನಲ್ ಹೈವೇ ಬಾಲ್ಕಿ ಹುಮ್ನಾಬಾದ್ ರೋಡ್ ಅಲ್ಲಿ ನೀಲಗಿರಿ ರೋಡ್ ಏನಿದೆಲ್ಲ ಸರ್ ನೀಲಗಿರಿ ಗಿಡಗಳು ಅದರಿಂದ ರೈತರ ಹೊಲಗಳಿಗೆ ಸುಮಾರು ಅಂದ್ರೆ ಬದಿಗಿರೋ ರೈತರ ಹೊಲಗಳಿಗೆ 30 ಫೀಟ್ 40 ಫೀಟ್ ಬೆಳೆ ಹಾಳಾಗ್ತಾ ಇದೆ ಸರ್ ಅದ್ರ ಬದಲಾಗಿ ನಾನಂತೀನಿ ನೀಲಗಿರಿ ಗಿಡದ ಬದಲಾಗಿ ಬೇರೆ ಯಾವ್ದಾದ್ರು ಮರಗಳು ಹತ್ತಬಹುದಾ ಅಂತ ಈ ತರ ಅಂದ್ರೆ ಅದ್ರ ಹತ್ತಿದ್ರೆ ಅದು ಬೆಳೆ ನಾಶ ಆಗಲ್ಲ ಅದು ಡೀಪ್ ಹೋಗ್ತದೆ ಅದು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ ಈಗ ನಾವೇನ್ ಮಾಡ್ತಾ ಇದ್ದೇವೆ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಬೀದರ್ ಜಿಲ್ಲೆಯಾದ್ಯಂತ ಇರುವಂತ ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳ ರಸ್ತೆಗಳಿದ್ದಾವೆ ರಾಜ್ಯ ಹೆದ್ದಾರಿ ರಸ್ತೆ ಇದೆ ಮುಖ್ಯ ಜಿಲ್ಲಾ ಹೆದ್ದಾರಿ ರಸ್ತೆ ಇದೆ ಗ್ರಾಮೀಣ ರಸ್ತೆಗಳಿದ್ದಾವೆ ಅಥವಾ ಸರ್ಕಾರಿ
ಏನೇ ಇವತ್ತಿನ ದಿವಸ ಕಟ್ಟಡಗಳಿದ್ದಾವೆ, ಅಲ್ಲಿ ಜಾಗ ಇದೆ, ಶಾಲೆಗಳಿದ್ದಾವೆ, ಆ ಎಲ್ಲ ಕಡೆ ಇವತ್ತು ಕೆರೆ ಪಕ್ಕದಲ್ಲೂ ಸಹಿತ ಸುತ್ತಮುತ್ತಲೂ ಸಹಿತ ಎಲ್ಲ ಸಸಿಗಳು ನೆಡಬೇಕು ಅಂತ ಮಾಡಿದ್ದೇವೆ. ಎಷ್ಟು ಸ್ಪೆಸೀಸ್ ಯಾವ್ಯಾವ ಬೇಕಾಗಿದೆ ಅವೆಲ್ಲವೂ ಈ ಅರಣ್ಯ ಇಲಾಖೆ ವತಿಯಿಂದ ನಾವೆಲ್ಲ ಒದಗಿಸ್ತಾ ಇದ್ದೇವೆ, ಪೂರೈಕೆ ಮಾಡ್ತಾ ಇದ್ದೇವೆ. ತಾವು ಅದರಲ್ಲಿ ಕೈ ಜೋಡಿಸಿ ಹೆಚ್ಚಿನ ಹೆಚ್ಚಿನ ಸಸಿ ರಸ್ತೆ ಬದಿಗಳಲ್ಲೂ ನಡೆಯುವಂಥ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡೋಣ. ಸರ್, ಈ ಪ್ರಶ್ನೆಗೆ ಪೂರಕವಾದ್ದು ಬಹುಶಃ ಅಧಿಕಾರಿಗಳು ಅದಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಅಂದ್ಕೊಳ್ತೀನಿ. ಈ ನಡುತೋಪನ್ನು ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಲೆನಾಡು ಕರಾವಳಿ ಭಾಗದಲ್ಲಿ ಏಕಜಾತಿಯ ಅಕೇಶಿಯ ನೀಲಗಿರಿ ಈ ಗಿಡಗಳನ್ನೇ ಬೆಳೆಸಿದ್ದಾರೆ. ಅದರಿಂದಾಗಿ ಅಂತರ್ಜಲ ಕುಸಿತ ಆಗುತ್ತೆ, ವಾತಾವರಣ ಕೆಡುತ್ತೆ, ಇದು ಗೊತ್ತಿದ್ರೂ ಕೂಡ ಅರಣ್ಯ ಇಲಾಖೆ ಹೆಚ್ಚೆಚ್ಚು ಈ ಗಿಡಗಳನ್ನ ಬೆಳೆಸೋದಕ್ಕೆ ಒತ್ತನ್ನು ಇಲ್ಲ. ಅರಣ್ಯ ಇಲಾಖೆ ಕರ್ನಾಟಕ ರಾಜ್ಯದಲ್ಲಿ ಅಕೇಶ್ಯ ಆಗಲಿ ನೀಲಗಿರಿಸ್ ಆಗಲಿ ಈಗ ಬೆಳೀತಾ ಇಲ್ಲ. ಇವತ್ತು ಖಾಸಗಿಯವರು ಬೆಳಿಲಿಕ್ಕೆ ಅದಕ್ಕೆ ನಿರ್ಬಂಧ ಇಲ್ಲ ಅರಣ್ಯ ಇಲಾಖೆಯಿಂದ. ಅದಕ್ಕೆ ನೀವು ತಡೆ ಹಾಕಿ. ಹೌದು ಹೌದು ಹೌದು, ಅಕೇಶ್ಯ ಮಾತ್ರ. ಹೌದು, ನೀಲಗಿರಿ ಏನಿದೆ 2011 17 ಸರ್ಕಾರಿ ಆದೇಶ ಆಗಿ ಅವತ್ತಿನಿಂದ ನೀಲಗಿರಿನ ಬ್ಯಾನ್ ಮಾಡಲಾಗಿದೆ. ಬಟ್ ಆ ಸರ್ಕಾರಿ ಆದೇಶಕ್ಕೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಇದೆ. ಬಟ್ ಆ ತಡೆಯಾಜ್ಞೆ ಇದ್ರೂ ಸಹಿತ ಸರ್ಕಾರನೇ ಬ್ಯಾನ್ ಮಾಡಿರೋದ್ರಿಂದ ನಾವು ಅರಣ್ಯ ಇಲಾಖೆಯಿಂದ ಯಾವುದೇ ನೀಲಗಿರಿಯನ್ನು ಪ್ರಮೋಟ್ ಮಾಡ್ತಾ ಇಲ್ಲ, ಸಸಿಗಳನ್ನು ಬೆಳೆಸ್ತಾ ಇಲ್ಲ, ನಡ್ತಾ ಇಲ್ಲ. ಅಕೇಶ್ಯಾಕ್ಕೆ ಸಂಬಂಧಪಟ್ಟಾಗೇನಿದೆ, 2011 ಒಂದು ಸುತ್ತೋಲೆಯನ್ನು ಹೊರಡಿಸಿ ಓನ್ಲಿ ಲ್ಯಾಟ್ರೈಟ್ ಏರಿಯಾ ಅಂತ ಏನು ಹೇಳ್ತೀವಿ ನಾವು, ಚಿರಕಲ್ ಏರಿಯಾ ಇರುತ್ತೆ ಅಲ್ಲಿ, ಮತ್ತು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಿದ್ದಂಥ ಜಾಗದಲ್ಲಿ, ಯಾಕಂದರೆ ಇಮಿಡಿಯೇಟ್ಲಿ ನಾವು ತಕ್ಷಣವಾಗಿ ಅಲ್ಲಿ ತರಬೇಕು ಅನ್ನೋ ಒಂದು ಕಾರಣಕ್ಕೆ ಅಂಥ ಏರಿಯಾಗಳಲ್ಲಿ ಮಾತ್ರ ಏನು ಅಂತಂದರೆ ಅಕೇಶ್ಯನ್ನು ಆಗ್ತಾ ಇದೆ. ಆದರೆ ಅದು ಮೊದಲನೇ ಹಂತದ ಒಂದು ಇರುತ್ತೆ, ಅದು 8 ಆದಮೇಲೆ ಏನಂದರೆ ಅಲ್ಲಿ ಮತ್ತೆ ನಾವು ಬೇರೆ ಏನು ಸ್ಪೀಸೀಸ್ ಇರುತ್ತೆ ಅದನ್ನು ಹಾಕಿ ನಾವು ರಿಪ್ಲೇಸ್ ಮಾಡ್ತಾ ಇದ್ದೀವಿ. ತಾವು ಉಡುಪಿ ಮಂಗಳೂರು ಭಾಗದಲ್ಲೆಲ್ಲ ನೋಡಿದ್ರೆ ಅದನ್ನ ಆಲ್ರೆಡಿ ನಾವು ಪ್ರಾರಂಭ ಮಾಡಿದ್ದೀವಿ. ಓಕೆ, ಇನ್ನು ಮಂಜೂಷ್ ಅವರು ಬೆಳ್ತಂಗಡಿಯಿಂದ ಕರೆ ಮಾಡಿದ್ದಾರೆ. ಮಂಜೂಷ್ ಅವರೇ ನಮಸ್ತೆ, ಸಚಿವರಿದ್ದಾರೆ ಮಾತಾಡಿ. ಮಂಜೂಷರೇ, ಓಕೆ ಕರೆಕ್ಟ್ ಆಗಿದೆ. ಎಸ್ ಸರ್, ಈಗ ಈ ಕಸ್ತೂರಿ ರಂಗನ್ ವರದಿ ಹಿನ್ನೆಲೆಯಲ್ಲಿ ಸುಮಾರು 1553 ಹಳ್ಳಿ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಅಂತ. ಇನ್ನು ಅಂತಿಮ ಅಧಿಸೂಚನೆ ಬರದೇ ಇರೋದ್ರಿಂದ ಪಶ್ಚಿಮ ಘಟ್ಟದ ನಿವಾಸಿಗಳಲ್ಲಿ ಈ ನ್ಯಾಚುರಲಿ ಇವರನ್ನು ನಮ್ಮ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಇರುತ್ತಾ, ಈ ವರದಿ ಬಂದುಬಿಟ್ರೆ ನಮ್ಮ ಕತೆ ಏನು, ಈ ಭಯ ಭೀತಿ ಇದೆಯಲ್ಲ, ಅದಕ್ಕೆ ತಾವು ಏನು ತಿಳುವಳಿಕೆ ಹೇಳೋದಕ್ಕೆ ಬಯಸ್ತೀವಿ? ಕಸ್ತೂರಿ ರಂಗನ್ ವರದಿ ಬಗ್ಗೆ ಸಾಕಷ್ಟು ಸಲ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಕಡೆ ಚರ್ಚೆ ಆಗಿದೆ. ಎಲ್ಲ ಪಕ್ಷದ ಪ್ರಮುಖವಾದಂಥ ಮುಖಂಡರೆಲ್ಲರೂ ಸೇರಿ ಈ ವರದಿ ತಿರಸ್ಕಾರ ಮಾಡಬೇಕು ಅನ್ನುವಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಇದೆ, ಕೇಂದ್ರ ಸರ್ಕಾರ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆ, ಪರಿಸರವಾದಿಗಳಿದ್ದಾರೆ. ಇವತ್ತು ಒಂದು ಕಡೆ ನಾವು ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಆಗಿದೆ, ಆದ್ಯ ಕರ್ತವ್ಯವಾಗಿದೆ. ಯಾಕೆಂದರೆ ಪಶ್ಚಿಮ ಘಟ್ಟ ಇದು ಅತ್ಯಂತ ಮಹತ್ವದಾದಂಥದ್ದು. ನಮ್ಮಲ್ಲಿರುವಂಥ ಎಷ್ಟು ನದಿಗಳಿದ್ದಾವೆ, ಈ ಎಲ್ಲ ನದಿಗಳಿಗೆ ಮೂಲಾಧಾರ ಅಂತೇಳಿದರೆ ಪಶ್ಚಿಮ ಘಟ್ಟ. ಅಷ್ಟೊಂದು ರಿಚ್ ಅರಣ್ಯ ಏನಿದೆ ಅಲ್ಲ, ಅದು ಇಡೀ ದೇಶದಲ್ಲಿ ಅಷ್ಟೇ ಇಲ್ಲ, ಈ ಜಗತ್ತಿನಲ್ಲೇ ಬಹಳ ಕಡಿಮೆ ಕಡೆ ಇದೆ. ಅದರ ಜೊತೆಯಲ್ಲಿ ಈಗ ಏನು ಗ್ರಾಮೀಣ ಭಾಗದಲ್ಲಿ ನಮ್ಮ ಜನ ವಾಸ ಮಾಡ್ತಾ ಇದ್ದಾರೆ, ಅವರಿಗೂ ನಾವು ನ್ಯಾಯ ಕೊಡಬೇಕಾಗ್ತದೆ. ಯಾವ ರೀತಿಯಲ್ಲಿ ಪರಿಸರನೂ ಸಂರಕ್ಷಣೆ ಆಗಬೇಕು, ಅಭಿವೃದ್ಧಿನೂ ಆಗಬೇಕಾಗ್ತದೆ, ಎರಡೂ ಪೂರಕವಾಗಿ ಆಗಬೇಕಾಗ್ತದೆ, ಸಮನ್ವಯನೂ ಇರಬೇಕಾಗ್ತದೆ. ಆ ದೃಷ್ಟಿಯಿಂದ ಒಂದು ಸಮಿತಿ ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಸಂಬಂಧಪಟ್ಟಂಥ ರಾಜ್ಯ ಸರ್ಕಾರದವರು ಇರ್ಬೋದು, ಪರಿಸರವಾದಿಗಳಿರ್ಬೋದು, ಜನರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ವರದಿಯನ್ನು ಕೊಡಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ಆ ವರದಿಯ ಇನ್ನೊಂದು ಸೂಕ್ಷ್ಮ ಇದೆ ಸರ್, ತಮ್ಮ ಗಮನ ಸೆಳೆಯೋದಕ್ಕೆ ನಾನು ಬಯಸ್ತೀನಿ. ಬಹುಶಃ ತಮ್ಮ ಸ್ಟೇಟ್ಮೆಂಟ್ ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗ್ಬೋದು. ಕಸ್ತೂರಿರಂಗನ್ ವರದಿಯ ಮೊದಲೆರಡು ಅಧಿಸೂಚನೆಗಳಲ್ಲಿ ಕೇರಳ ಕೂಡ ಸೇರ್ಪಡೆ ಆಗಿತ್ತು. ಕೇರಳದವರು ವಿರೋಧ ನಂತರ ಕೇರಳವನ್ನು ಡ್ರಾಪ್ ಮಾಡಲಾಗಿದೆ, ಆದರೆ ಕರ್ನಾಟಕದ ಹೆಸರು ಇನ್ನೂ ಉಳ್ಕೊಂಡಿದೆ. ನೋಡಿ, ಕೇರಳ ಇರ್ಬೋದು, ಕಾನೂನು ನಿಯಮಗಳೇನಿದ್ದಾವೆ ಎಲ್ಲ ರಾಜ್ಯಕ್ಕೆ ಒಂದೇ ಇರ್ತವೆ. ಇವತ್ತು ಈ ಕಸ್ತೂರಿರಂಗನ್ ವರದಿ ಏನಿದೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದಂಥ ಅಧ್ಯಯನ ಮಾಡಲಿಲ್ಲ. ಓಕೆ, ನಾನು ಚರ್ಚೆ ಮಾಡಿದ್ದೇನೆ. ಹೀಗಾಗಿ 10th-11th ಈ ವರದಿ ಬಗ್ಗೆ ಚರ್ಚೆ ಇಟ್ಕೊಂಡಿದ್ದೇವೆ. ಯಾವ ತಾರೀಕಿಗೆ? 11th ಗಂಟೆಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಒಂದು ಸಭೆ ಕರೆದಿದ್ದೇನೆ, ಚರ್ಚೆ ಮಾಡ್ತಾ ಇದ್ದೇವೆ. ಸಮಗ್ರವಾದಂಥ ಒಂದು ವಿಷಯಗಳನ್ನು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಅರ್ಥ ಮಾಡಿಕೊಂಡು
ಇದಕ್ಕೆ ಶಾಶ್ವತವಾದಂತಹ ಒಂದು ಪರಿಹಾರ ಕಂಡುಕೊಳ್ಳಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವನ್ನು ನಾವು ಮಾಡುತ್ತೇವೆ. ಮಂಜುಶ್ ಅವರು ಬೆಳ್ತಂಗಡಿಯಿಂದ ಕರೆ ಮಾಡ್ತಾ ಇದ್ದಾರೆ. ಮಂಜುಶ್ ಅವರ ನಮಸ್ತೆ. ಮಂಜುಶ್ ಅವರ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಮತ್ತೊಮ್ಮೆ ಕರೆಕ್ಟ್ ಓಕೆ. ರಾಜ್ಯದಲ್ಲಿ ಇವತ್ತು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಬ್ರೇಕ್ ನ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ನಿಮ್ಮ ಹಳೆಯ ಆಭರಣ, ಇದು ನಿಮ್ಮ ಹೊಸ ಆಭರಣ. ಹಳೆಯ ಆಭರಣದ ತೂಕಕ್ಕೆ ಸಮವಾಗಿರುವ 5-11 ತಿಂಗಳುಗಳಲ್ಲಿ ಹೊಸ ಡಿಸೈನ್ ನಲ್ಲಿ ಆಭರಣ ಖರೀದಿಸಿ. ನಿಮ್ಮ ಹಳೆಯ ಆಭರಣ ನೀಡಿದರೆ ಸಹ ಇದಕ್ಕಿಂತ ನಯಾ ಪೈಸಾ ನೀಡಬೇಕಿಲ್ಲ. ನಿಮಗೆ ಇರುವಂತಹ ಒಂದಷ್ಟು ಗೊಂದಲಗಳಿಗೆ ಜೊತೆಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೇರವಾಗಿ ಸಚಿವರ ಜೊತೆ ಜಾಯಿನ್ ಆಗ್ತಾರೆ. ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆ ಇರ್ತಾರೆ. ಜೊತೆಗೆ ನಮ್ಮ ಚಾನಲ್ನ ಪ್ರಧಾನ ಸಂಪಾದಕರು ಹರಿಪ್ರಕಾಶ್ ಕೋಣೆಮನೆ ಸರ್ ಕೂಡ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಸ್ವಾಗತ ತಮಗೆ. ಅರಣ್ಯ ಸಚಿವರನ್ನ ವೆಲ್ಕಮ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ವೆಲ್ಕಮ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಕೇವಲ ಸಚಿವರು ಮಾತ್ರ ಅಲ್ಲ, ಜೊತೆಗೆ ಸಂಜಯ್ ಬಿಜ್ಜೂರ್ ಅವರು ಪ್ರಧಾನ ಕಾರ್ಯದರ್ಶಿ ಅರಣ್ಯ ಇಲಾಖೆ, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ವೆಲ್ಕಮ್, ಸ್ವಾಗತ ತಮಗೆ. ಇನ್ನು ವಿಜಯ್ ಮೋಹನ್ ರಾಜ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಇವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ತಮಗೆ. ಸಾರ್ವಜನಿಕರು ಕೂಡ ಮಾತನಾಡಬಹುದು, ಕರೆ ಮಾಡಬಹುದು. ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು, ಜೊತೆಗೆ ಆ ಪ್ರಶ್ನೆಗಳಿಗೆ ನೇರವಾಗಿ ಸಚಿವರೇ ಉತ್ತರವನ್ನು ಕೂಡ ಕೊಡ್ತಾರೆ. ಅದಕ್ಕೂ ಮೊದಲೇದಾಗಿ ಸಚಿವರನ್ನ ನಾವು ವೆಲ್ಕಮ್ ಮಾಡಿಕೊಂಡ್ವಿ, ಅವರ ಬಗ್ಗೆ ತಿಳ್ಕೊಳ್ಳುವಂಥ ಸಮಯ. ಒಂದು ಸಣ್ಣ ಪ್ಯಾಕೇಜ್ನ ಮೂಲಕ ಸಚಿವರ ಬಗ್ಗೆ ತಿಳ್ಕೊಳ್ಳೋಣ. ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಹೈಕಮಾಂಡ್ ಏನೇ ಜವಾಬ್ದಾರಿ ಕೊಟ್ಟರೂ ಕೂಡ ಸಮರ್ಥವಾಗಿ ನಿಭಾಯಿಸೋ ಛಾತಿ ಹೊಂದಿರೋ ಇವರು ತಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ವಿಸ್ತಾರ ನ್ಯೂಸ್ನ ಹಲೋ ಸಚಿವರೇ ವಿಶೇಷ ಕಾರ್ಯಕ್ರಮದ ಈ ವಾರದ ಅತಿಥಿಯಾಗಿ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರೇ ಇದ್ದಾರೆ. ಅವರ ರಾಜಕೀಯ ಜೀವನ ನಿಮ್ಮ ಮುಂದೆ. ಈಶ್ವರ್ ಭೀಮಣ್ಣ ಖಂಡ್ರೆ ರಾಜ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವರು. 1962 ಜನವರಿ 15 ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಹಾಗೂ ಲಕ್ಷ್ಮೀಬಾಯಿ ದಂಪತಿ ಪುತ್ರನಾಗಿ ಜನಿಸಿದ ಈಶ್ವರ್ ಖಂಡ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಎಂಜಿನಿಯರಿಂಗ್ ಪದವಿ ಪಡೆದರು. ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದ ಖಂಡ್ರೆ ಕುಟುಂಬದ 3ನೇ ಸದಸ್ಯರು. ತಂದೆಯ ಹಾದಿಯಲ್ಲಿ ನಡೆಯಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಕ್ರಾಂತಿ ಮಾಡಬೇಕು ಎಂದು ಈಶ್ವರ್ ಖಂಡ್ರೆ ಅವರು 2004 ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟರು. 2004 ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿ ಅಲ್ಪ ಮತಗಳ ಅಂತರದಲ್ಲಿ ಸೋತರು. ಚಲಬಿಡದೆ 2008 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಗೆದ್ದು ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದ್ರು. ಅಲ್ಲಿಂದಾಚೆಗೆ ಮತ್ತೆಂದು ಹಿಂದಿರುಗಿ ನೋಡದ ಈಶ್ವರ್ ಖಂಡ್ರೆ 2013, 2018 ಮತ್ತು 2023 ಚುನಾವಣೆಯಲ್ಲಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಸತತ 4ನೇ ಬಾರಿಗೆ ಗೆಲುವು ಸಾಧಿಸಿದ್ದಾರೆ. ಸಾವಿರದ 2016 ರಿಂದ 2018 ಸಿದ್ದರಾಮಯ್ಯ ಸಂಪುಟದಲ್ಲಿ ಪೌರಾಡಳಿತ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರಾಗಿದ್ದ ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬೀದರ್ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾಗಿ, ಹಳ್ಳಿಖೇಡ್ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾಗಿ, ಭಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಹಾಗೂ ಬೀದರ್ನ ಕರ್ನಾಟಕ ರಾಷ್ಟ್ರೀಯ ಉತ್ತರ ಕರ್ನಾಟಕ ಭಾಗದಲ್ಲಿ ನಡುತೋಪು ಬದಿ ನಡುತೋಪು ಏನು ನಿರ್ವಹಣೆ ಮಾಡಿರ್ತಾರೆ ಅದು ಯಶಸ್ವಿ ಆಗ್ತದೆ. ಆದ್ರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಸ್ತೆ ಬದಿ ನಡುತೋಪುಗಳು ಅಷ್ಟೊಂದು ಯಶಸ್ವಿಯಾಗಿ ಕಂಡು ಬರಲ್ಲ ಸರ್. ಈ KEB ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಮನ್ವಯ ಇಲ್ಲದೆ ಇರೋದ್ರಿಂದಾಗಿ ಅದು ಯಶಸ್ವಿ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಡುತೋಪು ಮಾಡುವಾಗ ಮತ್ತು ಮಾಡಿದ ನಂತರದಲ್ಲಿ ಆ 3 ಇಲಾಖೆಗಳಲ್ಲಿ ಸಮನ್ವಯ ಕಾಯ್ಕೊಂಡ್ರೆ ಸರ್ಕಾರದ ಅನುದಾನ ಉಳಿತದೆ ಅಂತ ಅನ್ನಿಸ್ತದೆ ಸರ್. ಅಲ್ಲ, ಈ ಸಮಸ್ಯೆ ಇದೆ, ಇದರಲ್ಲಿ
ಮೊನ್ನೆ ಈ ವಿಷಯದ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೇವೆ, ಯಾಕೆ ಇದು ವಿಫಲ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ. ಇದರ ಸರ್ವೈವಲ್ ರೇಟ್ ಜಾಸ್ತಿ ಮಾಡಬೇಕು ಅಂತೇಳಿ ಹೇಳಿನೂ ಕೆಲವೊಂದು ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಆಡಿಟ್ ಮಾಡಿಸ್ತೀವಿ ಅಂತಲೂ ಹೇಳಿದ್ದೇವೆ. ಇವತ್ತು 2-3 ವರ್ಷದ 5 ವರ್ಷದ ಆಡಿಟ್ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ನೀವು ಹೇಳಿದ್ದ ಹಾಗೆ ಅರಣ್ಯ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಇವತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದವರು ಇರ್ಬೋದು, ಆಯಾ ಇಲಾಖೆಗಳು ಇವತ್ತು ನಾವು ಸರ್ಕಾರದ ವತಿಯಿಂದಲೇ ಒಂದು ಸುತ್ತಲೇನು ಹೊರಡಿಸಿದ್ದೇವೆ. ಎಲ್ಲೆಲ್ಲಿ ನಾವು ನೆಡುತೋಪಿರ್ಬೋದು, ಮರ ಗಿಡಗಳನ್ನು ಬೆಳೆಸ್ತೀವಿ, ಆಯಾ ಇಲಾಖೆಯವರೇ ಅದರ ಪಾಲನೆ ಪೋಷಣೆ ಮಾಡುವಂಥದ್ದು, ನಿರ್ವಹಣೆ ಮಾಡುವಂಥದ್ದು ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ಒಂದ್ಸಲ ನಾವು ಸಸಿ ನೆಟ್ಟಿವೆ ಅಂತ ಹೇಳಿದರೆ ಅದು ಎಷ್ಟು ಆಳದ ನಾವು ಗುಂಡಿ ಹಾಕ್ತೀವಿ, ಅದಕ್ಕೆ ಯಾವ ರೀತಿಯಲ್ಲಿ ಬೆಳೆಸ್ತೀವಿ, ಅಥವಾ ಯಾವ ಸಸಿ ಬೆಳೆಯುವಂಥ ಸಂದರ್ಭದಲ್ಲಿ ಇವತ್ತು ಏಪ್ರಿಲಲ್ಲಿ ಮೇಯಲ್ಲಿ ಭಾಳ ಬಿಸಿಲಿರ್ತದೆ, ಅಂಥ ಕಡೆ ಭಾಳಷ್ಟು ಸತ್ತೋಗ್ಬಿಡ್ತವೆ. ಅದಕ್ಕೆ ಉಳಿಸ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ ಈಗಾಗಲೇ ಒಂದು ನಾವು ಸಭೆ ಮಾಡಿ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಸೂಚನೆಯನ್ನು ಕೊಟ್ಟಿದ್ದೇವೆ. ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಸಸಿಗಳನ್ನು ಇವತ್ತು ಅದರ ಸರ್ವೈವಲ್ ರೇಟ್ ಜಾಸ್ತಿ ಮಾಡಬೇಕು ಅನ್ನೋಂಥದ್ದಕ್ಕೆ ಕ್ರಮವನ್ನು ಜರುಗಿಸಿದ್ದೇವೆ. ಓಕೆ, ಇನ್ನು ಮಂಜುನಾಥ್ ಅವರು ಕೊಪ್ಪಳದಿಂದ ಕರೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಅವರೇ ಮಾತನಾಡಿ. ಮಂಜುನಾಥ್ ಅವರೇ ಕೇಳಿಸ್ತಾ ಇದೆಯಾ? ಓಕೆ, ರಾಜ್ಯದಲ್ಲಿ ಹಲವಾರು ಬಾರಿ ಮರಳು ನೀತಿಯನ್ನು ಜಾರಿಗೆ ತಂದರೂ ಕೂಡ ಅದು ಯಶಸ್ವಿಯಾಗಿ ಜಾರಿಗೆ ಬರ್ತಾ ಇಲ್ಲ, ಗೊಂದಲ ಬಗೆಹರಿತಾ ಇಲ್ಲ. ಒಂದು ಕಡೆ ಜನರಿಗೆ ಮರಳು ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಅಕ್ರಮ ಮರಳು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇದೆ. ಇದೆರಡಕ್ಕೂ ಪರಿಹಾರ ಒದಗಿಸಬೇಕಲ್ಲ ಸರ್? ಮರಳು ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಬರ್ತದೆ, ನಮ್ಮ ಇಲಾಖೆಗೆ ಬರೋದಿಲ್ಲ. ಆದರೆ ಇವತ್ತು ಮರಳಿನ ಸಮಸ್ಯೆ ಎಲ್ಲ ಕಡೆ ಇದೆ. ಒಂದು ಕಡೆ ಜನ ಇದ್ದಾರೆ, ಅಭಿವೃದ್ಧಿ ಇದೆ, ಮತ್ತೊಂದು ಕಡೆ ನಾನು ನೋಡ್ತಾ ಇದ್ದೇನೆ ಶಾಸಕನಾಗಿ ಬಹಳ ಕಡೆ ಇವತ್ತು ಮನೆ ಕಟ್ಟಬೇಕು ಬಡವರಿಗೆ ಅಂತ ಹೇಳಿದ್ರು ಮರಳು ಬೇಕು. ಇವತ್ತು ಆ ಮರಳು ಇವತ್ತು ಯಾವ ರೀತಿಯಲ್ಲಿ ನಾವು ಸರ್ಕಾರದ ನೀತಿ ನಿಯಮಗಳಲ್ಲಿ ಕೆಲವೊಂದು ಬದಲಾವಣೆ ಆಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಮರಳು ಮಾಫಿಯಾ ನಡೀತಾ ಇದೆ ಅನ್ನುವಂಥದ್ದು ಕೆಲವೊಂದು ಕಡೆ ಇದೆ. ಅದನ್ನು ತಡೆಗಟ್ಟುವಂಥ ರೀತಿಯಲ್ಲಿ ಅದಕ್ಕೆ ಸರಳೀಕರಣ ಮಾಡುವಂಥದ್ದು ಸರ್ಕಾರದ ವತಿಯಿಂದಲೇ ಮರಳು ಜನರಿಗೆ ಅದರಲ್ಲಿ ವಿಶೇಷವಾಗಿ ಬಡವರಿಗೆ ವಿತರಣೆ ಮಾಡುವಂಥ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ತರಬೇಕಾಗ್ತದೆ. ಹೊಸ ಸರ್ಕಾರ, ಹೊಸ ಸಚಿವರು ಇವೆಲ್ಲ ಕೂಡಿ ಇದನ್ನು ಚರ್ಚೆ ಮಾಡಿ ಇವತ್ತು ಇದನ್ನು ಮರಳು ಗಣಿಗಾರಿಕೆಯಿಂದ ಏನು ಪರಿಸರಕ್ಕೆ ಹಾನಿ ಆಗ್ತದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಿ ಮಾಡಬೇಕಾಗಿದೆ, ಯಾವ ರೀತಿಯಲ್ಲಿ ಸರಿಪಡಿಸಬೇಕಾಗಿದೆ ನೋಡಿಕೊಂಡು ಅದನ್ನು ಜಾರಿಗೆ ತರುವಂಥ ಕೆಲಸ ಇವತ್ತು ಮುಂಬರುವಂಥ ದಿನಮಾನಗಳಲ್ಲಿ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮಂಜುಷ್ ಅವರು ಬೆಳ್ತಂಗಡಿಯಿಂದ ಮೂರನೇ ಬಾರಿ ಕರೆ ಮಾಡ್ತಾ ಇದ್ದಾರೆ. ಮಂಜುಷ್ ಅವರೇ ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಮಂಜುಷ್ ಅವರ ಹೇಳಿ ಹೇಳಿ. ಮಂಜು ಸರ್, ಸರ್ ನಮಸ್ತೆ. ನಾವು ಎಳ್ನಿ ಗ್ರಾಮ ಅಂತ ಬೆಳ್ತಂಗಡಿ ತಾಲೂಕಿಗೆ ಸೇರೋ ಇದರಿಂದ ಫೋನ್ ಮಾಡ್ತಾ ಇದೀವಿ. ಸೊ ಆಕ್ಚುಲಿ ಅದು ಫಾರೆಸ್ಟ್ ಏರಿಯಾ, ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಕರೆಂಟ್ ವ್ಯವಸ್ಥೆನೇ ಇಲ್ಲ ಊರಿಗೆ. ಸೊ ನ್ಯಾಷನಲ್ ಪಾರ್ಕಿಗೆ ಸೇರ್ಕೊಂಡಾದ್ಮೇಲೆ ಅವ್ರು ಹೇಳಿದ್ರು ನ್ಯಾಷನಲ್ ಬಿಟ್ಕೊಟ್ರೆ ಅದ್ರದ್ದು ಅಮೌಂಟ್ ಪೇ ಮಾಡ್ತೀವಿ ಅಂತ. ಸೊ ಸರ್ವೆ ಎಲ್ಲ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ, ಕುದುರೆ ಮುಖ ನ್ಯಾಷನಲ್ ಪಾರ್ಕಿಗೆ ಸೇರಿದ ಜಾಗ. ಸೊ ಬಟ್ ಇನ್ನೂ ಅಮೌಂಟ್ ಸೆಟಲ್ ಆಗಿಲ್ಲ, ಅದು ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಆಕ್ಚುಲಿ. ಸೊ ಫೈಲೇ ಮೂವ್ ಆಗ್ತಾ ಇಲ್ಲ ನೋಡಿ, ಅದು ಯಾವ ಹಂತದಲ್ಲಿದೆ ನೋಡಿ ನಮಗೆ ಮಾಹಿತಿ ಕೊಟ್ಟರೆ. ಈಗಾಗಲೇ ನೀವು ಹೇಳಿದ್ದೀರಿ, ನಮ್ಮ ಅಧಿಕಾರಿಗಳು ನೋಟ್ ಮಾಡಿಕೊಂಡಿದ್ದಾರೆ, ಅದನ್ನು ಆದಷ್ಟು ಶೀಘ್ರದಲ್ಲಿ ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ತೀರ್ಮಾನವನ್ನು ಮಾಡುತ್ತೇವೆ. ಎಸ್, ಇನ್ನು ಮಂಜುನಾಥ್ ಬದಿ ಅಂತ ಹೇಳಿ ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದ್ರೆ. ಮಂಜುನಾಥ್ ಅವರೇ ಸರ್ ನಮಸ್ಕಾರ, ಮಾತನಾಡಿ. ಸರ್, ನಾನು ಮೂರು ದೂರ ಅರ್ಜಿಗಳು ಇದ್ದು ಸರ್, ಆ ಮೂರು ದೂರ ಅರ್ಜಿಗಳು ಆರೋಪ ಸಾಬೀತ ಆದರೂ ಕೂಡ ಅರಣ್ಯ ಇಲಾಖೆಯಲ್ಲಿ ಯಾವುದೂ ರೀತಿಯ ತುಸ್ತು ಕ್ರಮ ಕೈಗೊಂಡಿಲ್ಲ. ಯಾವ್ದ್ರ ಬಗ್ಗೆ, ಏನ್ ಏನ್ ವಿಚಾರ ಹೇಳಿ? ಈಗ ನೋಡ್ರಿ, ಕೇಂದ್ರಾ ವೃತ್ತದ ಹಳಿಯಾಳ ವಿಭಾಗದಲ್ಲಿ ಈ ಹಿಂದೆ ಸುಬೇದಾರ್ ಅಂತ ಹೇಳಿ ವಲಯ ಅರಣ್ಯ ಅಧಿಕಾರಿಗಳು ಕಾರ್ಯನಿರ್ವಹಿಸಿದ್ರಿ. ಇವರು ಮರಗಳ್ಳರಿಗೆ ರಕ್ಷಣೆ ನೀಡಿದ್ದು ಹಾಗೂ ಎಫ್ಐಆರ್ ನಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ದ ಅಂತ ಹೇಳಿ ನಾನು ದೂರ ಅರ್ಜಿ ವಿಜಿಲೆನ್ಸ್ ಗೆ ಮಾಡ್ಕೊಂಡಿದ್ದೆ ರೀ. ಆ ವಿಜಿಲೆನ್ಸ್ ನಲ್ಲಿ ಆರೋಪ ಸಾಬೀತಾದ್ರೂ ಕೂಡ ಇನ್ನೂವರೆಗೂ ಆಕ್ಷನ್ ತಗೋತಾ ಇಲ್ರಿ. ನೋಡಿ, ಈಗಾಗಲೇ ಅರಣ್ಯ ಇಲಾಖೆಯಲ್ಲಿ ಇವತ್ತು ಎಲ್ಲೆಲ್ಲಿ ಲೋಪದೋಷಗಳಾಗಿದ್ದಾವೆ, ಎಲ್ಲೆಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಎಲ್ಲೆಲ್ಲಿ ಇವತ್ತಿನ ದಿವಸ ಮರಗಳ್ಳರಿಗೆ ಸಪೋರ್ಟ್ ಮಾಡಿದಂಥವರು ಅಂಥವರೆಲ್ಲರ ಮೇಲೆ ಈ ನಿರ್ದಾಕ್ಷಿಣ್ಯವಾಗಿ ನಾವು ಶಿಸ್ತು ಕ್ರಮ ಜರುಗಿಸಿದ್ದೇವೆ. ಈಗ ನೀವೇನು ಹೇಳ್ತಾ ಇದ್ದೀರಿ, ಇದನ್ನು ಪರಿಶೀಲನೆ ಮಾಡ್ತೇವೆ. ಒಂದು ವೇಳೆ ಯಾವ ರೀತಿಯಲ್ಲಿ ಇದಕ್ಕೆ ನೋಡಿ ಸತ್ಯಾಸತ್ಯತೆಯನ್ನು ನೋಡಿಕೊಂಡು ಒಂದು ವೇಳೆ ಆ ಅಧಿಕಾರಿಗಳು ಆ ಅಕ್ರಮದಲ್ಲಿ ಭಾಗಿಯಾಗಿದ್ದರೆ ಅಂಥವ್ರ ಮೇಲೂ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆಗ್ತದೆ ಅನ್ನುವಂಥ ಭರವಸೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಓಕೆ, ಇನ್ನು ವಿದ್ಯಾಸಾಗರ್ ಅವರು ಬೀದರ್ನಿಂದ ಕರೆ ಮಾಡ್ತಾ ಇದ್ದಾರೆ. ವಿದ್ಯಾಸಾಗರ್ ಅವರು ನಮಸ್ತೆ, ಮಾತನಾಡಿ.
ಸರ್ ನಮಸ್ಕಾರ ಹೇಳಿ ವಿದ್ಯಾಸಾಗರ್ ಸರ್ ನಮ್ದು 11 ಎಕರೆ 17 ಗುಂಟೆ ಜಮೀನು ಇದೆ ಸರ್ ಪಟ್ಟಾ ಜಮೀನ್ ಇದೆ ಹೇಳಿ ಪಟ್ಟಾ ಜಮೀನ್ ಇದೆ ಸರ್ ನಮ್ದು ಓಕೆ ಓಕೆ ಮತ್ತು ಫಾರೆಸ್ಟ್ ನವರು ಸರ್ವೆ ನಂಬರ್ 36 ನಮ್ದು ಜಮೀನ್ ಬರ್ತದ ನಮ್ದ್ರ ಬರ್ತದ ಅಂತ ಹೇಳಿ ಫಿನಿಶಿಂಗ್ ಮಾಡಿದ್ರು ಸರ್ ಓಕೆ ಫೆನ್ಸಿಂಗ್ ಅದೇ ಗೊಂದಲ ಇದೆ ಅರ್ಜಿ ಕೊಡಿ ನಾನು ಜಿಲ್ಲಾಧಿಕಾರಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತೀನಿ ಸಮೀಕ್ಷೆ ಮಾಡಿಸಿ ಸರ್ವೆ ಮಾಡಿಸಿ ಅದನ್ನು ನಿಮ್ಮ ಜಮೀನು ಇದ್ದಂಥದ್ದು ಯಾವುದೇ ಒಂದು ಇಂಚು ಜಮೀನು ಫಾರೆಸ್ಟ್ ಅವರು ತೆಗೆದುಕೊಳ್ಳೋದಿಲ್ಲ ಪಟ್ಟ ಇದ್ದರೆ ಅರ್ಥ ಆಯ್ತಾ ನಿರಾತಂಕವಾಗಿರಿ ನೀವು ಎಸ್ ಇನ್ನು ಮಹೇಶ್ ಅವರು ಕರೆ ಮಾಡ್ತಾ ಇದ್ದಾರೆ ಮಹೇಶ್ ಅವರೇ ನಮಸ್ತೆ ಎಲ್ಲಿಂದ ಯಾವ ಊರಿಂದ ಬೀದರ್ನಿಂದ ಮಹೇಶ್ ಅವರೇ ಹಲೋ ಸರ್ ನಮಸ್ತೆ ಎಸ್ ಮಾತಾಡಿ ಮಹೇಶ್ ಅವರೇ ಸರ್ ಈಗಾಗಲೇ ಕೆಲವೊಂದು ಕಡೆ ಬೀದರ್ನ ಅರಣ್ಯ ಪ್ರದೇಶಗಳಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಅದಲ್ಲದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಿಡ್ತಕ್ಕಂತ ಹೊಗೆ ಮತ್ತು ಕಲ್ಲು ಗಣಿಗಾರಿಕೆಯಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಪರಿಸರಕ್ಕೆ ಅದಲ್ಲದೆ ಹುಮ್ನಾಬಾದ್ ತಾಲೂಕಿನ ಸರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂಡ ನೀರಿನ ಕುಡಿಯುವ ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾದಿಂದ ಹೊಲಸು ನೀರು ಬಿಡುವುದರಿಂದ ಓಕೆ ನೋಡಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮವಾಗಿ ಅರಣ್ಯ ಇಲಾಖೆಯಲ್ಲಿ ಕಲ್ಲು ಗಣಿಗಾರಿಕೆ ನಡೆದಂಥದ್ದು ಎಲ್ಲಾದರೂ ಇದ್ದರೆ ಸರ್ಕಾರದ ಗಮನಕ್ಕೆ ಇಲಾಖೆ ಗಮನಕ್ಕೆ ತಂದರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ ಅದರ ಜೊತೆಯಲ್ಲಿ ಯಾರು ಕಾನೂನುಬದ್ಧವಾಗಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಯಾರಿಗೆ ಇನ್ನೂ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಅಡೆತಡೆಗಳಿದ್ದಾವೆ ಅದನ್ನು ನಿವಾರಣೆ ಮಾಡಲಿಕ್ಕೆ ನಾನು ಜಿಲ್ಲಾಧಿಕಾರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತು ಬೀದರ್ ಕೈಗಾರಿಕಾ ವಲಯ ಇರ್ಬೋದು ಹುಮ್ನಾಬಾದ್ ಕೈಗಾರಿಕಾ ವಲಯ ಇರ್ಬೋದು ಕೆಲವೊಂದು ಕಾರ್ಖಾನೆಗಳು ಇವತ್ತು ಏನು ನಮ್ಮ ಪರಿಸರ ಕಾಯ್ದೆಗಳಿದೆ ನಿಯಮಗಳಿದೆ ಅದನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ತ್ಯಾಜ್ಯ ಬಿಡ್ತಾ ಇದ್ದಾರೆ ಬೋರ್ವೆಲ್ಗಳಲ್ಲಿ ಯಾವುದು ಡ್ರೈ ಆಗಿದೆ ಅಂಥದ್ದ ಕಡೆ ಎಲ್ಲ ಮಾಡಿ ವಿಷ ಜಾಸ್ತಿ ಆಹಾರದ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಇವೆಲ್ಲವೂ ಆಗ್ತಾ ಇದೆ ಅನ್ನೋಂಥದ್ದು ದೂರುಗಳಿದೆ ನಾನು ಈಗಾಗಲೇ ಒಂದು ತಂಡವನ್ನು ಕಳಿಸಿದ್ದೇನೆ ತಜ್ಞರು ಹೋಗಿದ್ದಾರೆ ವರದಿಯನ್ನು ಕೊಟ್ಟಿದ್ದಾರೆ ಕೆಲವೊಂದು ಸತ್ಯ ಇವತ್ತು ಕೆಲವೊಂದು ಕಡೆ ಇದೆ ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತಾ ಇದ್ದೇವೆ ಈಗಾಗಲೇ ಒಬ್ಬರ ಮೇಲೆ ಶಿಸ್ತು ಕ್ರಮ ಆಗಿದೆ ಇನ್ನು ಮುಂದೆನೂ ಅವೆಲ್ಲ ಕೈಗಾರಿಕೆಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಇವತ್ತು ಯಾರಾದರೂ ಕಾನೂನು ಉಲ್ಲಂಘನೆ ಮಾಡಿದರೆ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮ ಆ ಕೈಗಾರಿಕೆಗಳ ಮೇಲೇನೂ ಆಗ್ತದೆ ಅಧಿಕಾರಿಗಳು ಯಾರಾದರೂ ಅವ್ರ ಜೊತೆಯಲ್ಲಿ ಶಾಮೀಲಾಗಿದ್ದರೆ ಅವರಿಗೆ ಇವತ್ತು ಅಕ್ರಮವಾಗಿ ಸಹಕಾರ ಮಾಡಿದರೆ ಅಂಥವ್ರ ಮೇಲೇನೂ ನಾವು ಶಿಸ್ತು ಕ್ರಮ ಜರುಗಿಸ್ತೇವೆ ಅಂತೇಳಿ ನಾನು ತಮ್ಮ ಮುಖಾಂತರ ಎಲ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮುಳ್ಳಯ್ಯ ಅವರು ಹೆಬ್ಬಾಳದಿಂದ ಕರೆ ಮಾಡ್ತಾ ಇದ್ದಾರೆ ನಮಸ್ತೆ ಹಲೋ ಎಸ್ ಮಾತಾಡಿ ಮಾತಾಡಿ ಸಚಿವ ಹೇಳಿ ಮುಳ್ಳಯ್ಯ ಅವರು ಸರ್ ಎಸ್ ಹೇಳಿ ಹೇಳಿ ಮುಳ್ಳಯ್ಯ ನಮ್ದು ಹೆಬ್ಬಾಳದಲ್ಲಿ ಒಂದು ಪ್ರಾಬ್ಲಮ್ ಇದೆ ಸರ್ ಹೇಳಿ ಒಂದು ರೋಡಲ್ಲಿ ಒಂದು 20-30 ಮರ ಇದೆ ಒಂದು 50 ಅಡಿ ಉದ್ದ ಬೆಳೆದ್ಬಿಟ್ಟಿದೆ ಸಿಲ್ವರ್ ಏಜ್ ಆಗ್ಬಿಟ್ಟಿದೆ ಫುಟ್ಪಾತ್ ಮೇಲೆ ಮೇಲೆ ಇನ್ನು 1/2 ಅಡಿನಲ್ಲಿದೆ ಬೇರು ಅದೇನಾದ್ರು ಬಿದ್ರೆ ಕೆಳಗಡೆ ಹೈ ಟೆನ್ಷನ್ ವೈರ್ ಇದೆ ಪ್ಲಸ್ ಕೆಳಗಡೆ ವೆಹಿಕಲ್ ಇದೆ ನಮ್ಮ ರಾಜೀವ್ ಗಾಂಧಿ ಡೆಂಟಲ್ ಹುಡುಗರು ಸ್ಟೂಡೆಂಟ್ ಹುಡುಗರು ಅಲ್ಲೇ ನಡ್ಕೊಂಡು ಹೋಗ್ತಾರೆ ಅದೇನಾದ್ರು ಬಿದ್ರೆ ಒಂದು 50-100 ಜನ ಸಾವು ಗ್ಯಾರಂಟಿ ಸರ್ ಓಕೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಂದು ಫಾರೆಸ್ಟ್ ನಮ್ಮ ಸೆಲ್ ಇದೆ ತಾವು ಅರ್ಜಿ ಕೊಡ್ರಿ ಅವ್ರು ತಕ್ಷಣವೇ ಕ್ರಮ ಕೈಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ ಎಸ್ ಸರ್ ಓಕೆ ಸರ್ ಈಗ 94C ಆಗಿರ್ಬೋದು ಮತ್ತೆ ಬಗರ್ ಹುಕುಂ ಆಗಿರ್ಬೋದು ಇದ್ರ ಬಗ್ಗೆ ಅರ್ಜಿಗಳನ್ನ ಆಗಲೇ ತಾವು ಹೇಳಿದ್ರೆ ಸಮಿತಿ ರಚನೆ ಆಗಿದೆ ಅಂತ ಆದರೆ ಸಮಿತಿಯಲ್ಲಿ ವಿಲೇವಾರಿ ಆಗಿರೋದು ಬಹಳ ಸ್ವಲ್ಪ ಮಾತ್ರ ಅಂತ ಅದು ದಕ್ಷಿಣ ಕನ್ನಡ ಭಾಗ ಆಗಿರ್ಬೋದು ಉತ್ತರ ಕನ್ನಡ ಭಾಗ ಆಗಿರ್ಬೋದು ಈ ಭಾಗದಲ್ಲಿ ಎಲ್ಲೆಲ್ಲಿ ಕಂದಾಯ ಇಲಾಖೆ ಜಮೀನಿದೆ ಅಲ್ಲೆಲ್ಲೆಲ್ಲ ವಿಲೇವಾರಿ ಆಗಿದೆ ಎಲ್ಲೆಲ್ಲ ಅರಣ್ಯ ಇಲಾಖೆ ಜಮೀನಿದೆ ಅಲ್ಲಿ ಅರಣ್ಯ ಇಲಾಖೆಯವರು ನಿರಾಕ್ಷೇಪಣಾ ಪತ್ರ ಕೊಡಬೇಕಾಗ್ತದೆ ಡೀಮ್ಡ್ ಫಾರೆಸ್ಟ್ ಹೌದೌದೌದು ಅಲ್ಲಿ ಇದ್ದಂಥದ್ದು ಇಲ್ಲಿ ಫಾರೆಸ್ಟಲ್ಲಿ ಮೀಸಲು ಅರಣ್ಯ ಇದೆ ಅದ್ರ ಜೊತೆಯಲ್ಲಿ ಇವತ್ತು ಸಂರಕ್ಷಿತ ಅರಣ್ಯ ಇದೆ ಮತ್ತೆ ಪರಿಭಾವಿತ ಅರಣ್ಯ ಇದೆ ಹೀಗಾಗಿ ಮೀಸಲು ಅರಣ್ಯದಲ್ಲಿ ಸಂರಕ್ಷಿತ ಅರಣ್ಯದಲ್ಲಿ ಕಾನೂನುಬದ್ಧವಾಗಿ ಕಾಯ್ದೆ ಅನುಸಾರ ಕೊಡಲಿಕ್ಕೆ ಬರೋದಿಲ್ಲ ಇವತ್ತು ಎಲ್ಲಿ ಈಗ ಇತ್ತೀಚಿನ ಒಂದು ಏನು ಕಾಯ್ದೆ ಇದೆ ನಿಯಮ ಇದೆ ಡೀಮ್ಡ್ ಫಾರೆಸ್ಟ್ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿ ಸಹಿತ ಅದನ್ನು ಕೊಡಲಿಕ್ಕೆ ಸಮಸ್ಯೆಗಳಿದ್ದಾವೆ ಈಗ ಇವೆಲ್ಲ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಒಂದೇ ಒಂದು ಅದಕ್ಕೆ ಪರಿಹಾರ ಅಂತ ಹೇಳಿದರೆ ಜಂಟಿ ಸಮೀಕ್ಷೆ ಮಾಡಿ ಸುಪ್ರೀಂ ಕೋರ್ಟ್ಗೆ ನಾವು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಐಎ ಹಾಕಿ ಅದರಿಂದ ಡಿರಿಸರ್ವ್ ಮಾಡಲಿಕ್ಕೆ ನಾವು ಮಾಡಿ
ಇವತ್ತು ಅವರಿಗೆ ಅವರ ಅನುಮೋದನೆಯನ್ನು ಪಡೆದು ಇದು ಮಾಡಿದರೆ ಎಲ್ರಿಗೂ ಪರಿಹಾರ ಸಿಗ್ತದೆ, ಅಲ್ಲಿವರೆಗೆ ಯಥಾಸ್ಥಿತಿ ಮುಂದುವರಿತದೆ. ಸರ್, ಈಗ ಈ ಅರಣ್ಯದಲ್ಲಿ ಅರಣ್ಯದ ಅಂಚಿನಲ್ಲಿ ವಾಸಿಸುವಂಥ ಜನರು, ಕಾಡು ಪ್ರಾಣಿಗಳ ಮತ್ತು ಜನರ ಸಂಘರ್ಷ ಮಿತಿಮೀರಿ, ಉದಾಹರಣೆಗೆ ಚಿಕ್ಕಮಗಳೂರು ಜಿಲ್ಲೆ, ಕೊಡಗು, ಹಾಸನ ಇಲ್ಲೆಲ್ಲ ಕಡೆ, ಇದಕ್ಕೆ ಏನಾದರೂ ಪರಿಹಾರಕ್ಕೆ ಕಾಲಮಿತಿಯಲ್ಲಿ ಅರಣ್ಯ ಇಲಾಖೆ ಏನಾದರೂ ಕ್ರಮ ತೆಗೆದುಕೊಳ್ಬೋದಾ? ನೋಡಿ, ಮಾನವ ಮತ್ತು ಪ್ರಾಣಿ ಸಂಘರ್ಷ ನಡೀತಾ ಇದೆ, ಅದೊಂದು ದೊಡ್ಡ ಸವಾಲಾಗಿದೆ ನಮಗೆ. ಹೋದ ವರ್ಷ ಸುಮಾರು 51 ಜನ ಮೃತಪಟ್ಟಿದ್ದಾರೆ, ಅದರಲ್ಲಿ 29 ಜನ ಆನೆ ತುಳಿತಕ್ಕೆ ಒಳಪಟ್ಟಿದ್ದಾರೆ. ಇದು ಹೆಚ್ಚಿನ ರೀತಿಯಲ್ಲಿ ಇವತ್ತು ಚಾಮರಾಜನಗರದಲ್ಲಿದೆ, ಚಿಕ್ಕಮಗಳೂರದಲ್ಲಿದೆ, ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಈ ಹಾವಳಿ ಇದೆ. ಇದನ್ನು ತಡಿಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ. ಇವತ್ತು ಎಲ್ಲೆಲ್ಲಿ ಆನೆ ಹಾವಳಿಯಿಂದ ತುಳಿತದಿಂದ ಜನ ಮೃತಪಟ್ಟಿದ್ದಾರೆ ಅಂಥ ಕಡೆ ಈಗಾಗಲೇ ಒಂದು ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿ ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಏನಿವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ನಮಗೆ ಸಂಶೋಧನೆ ಬಂತು, ಇದು ಹೆಂಗೆ ತಡಿಬೇಕಪ್ಪ ಅಂತೇಳಿ ಅದು ನಾವೆಲ್ಲ ಕಡೆ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಈ ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ರ ಮುಖಾಂತರ ಆಗಲಿ ಅಥವಾ ನಾವೇನು ಇವತ್ತು ತಂತಿ ಬೇಲಿ ಸೌರ ತಂತಿ ಬೇಲಿ ಹಾಕಿ ಇದನ್ನು ತಡಿಬೇಕು ಅನ್ನುವಂಥದ್ದಕ್ಕೆ ಭಾಳಷ್ಟು ನಾವು ಕಾರ್ಯಕ್ರಮಗಳು ರೂಪಿಸಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಆನೆ ಹಾವಳಿ ತಡೀಲಿಕ್ಕೆ 641 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಹಾಕಬೇಕು ಅನ್ನೋಂಥದ್ದು ಒಂದು ನಮಗೆ ಪ್ರಸ್ತಾವನೆ ಇದೆ. ಸರ್ಕಾರ ಈಗಾಗಲೇ 310 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಾವು ಮಾಡಿದ್ದೇವೆ, ಇನ್ನು 331 ಕಿಲೋಮೀಟರ್ ಮಾಡಬೇಕಾಗಿದೆ. ರೈಲ್ವೆ ಬ್ಯಾರಿಕೇಡ್ ಮಾಡಲಿಕ್ಕೆ ಇದಕ್ಕೆ ಭಾಳಷ್ಟು ಅನುದಾನದ ಅವಶ್ಯಕತೆ ಇದೆ. 1 ಕಿಲೋಮೀಟರ್ ಮಾಡಲಿಕ್ಕೆ 1.5 ಕೋಟಿ ರೂಪಾಯಿ ಬೇಕು, ಬಾಕಿ ಇರುವಂಥ 331 ಕಿಲೋಮೀಟರ್ ಮಾಡಬೇಕು ಅಂದರೆ 500 ಕೋಟಿ ರೂಪಾಯಿ ಅವಶ್ಯಕತೆ ಇದೆ. ಹೀಗಾಗಿ ಬರುವ ಒಂದು 2 ವರ್ಷದಲ್ಲಿ ಅಂದರೆ ಪ್ರತಿ ವರ್ಷ ಸುಮಾರು 200 ಕೋಟಿ, ಈ ವರ್ಷ 200 ಕೋಟಿ ರೂಪಾಯಿ ಅನುದಾನ ಈ ಒಂದು ಆಯವ್ಯಯದಲ್ಲಿ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ನಾವು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವೆಲ್ಲ ಇಲಾಖೆ ವತಿಯಿಂದ ಮಾಡಿದ್ದೇವೆ. ನಮಗೆ ಕ್ಯಾಂಪಾ ಫಂಡ್ ಅಂತ ಬರುತ್ತೆ, ನಮ್ಮದೇ ಹಣ ಇದೆ, ಕೇಂದ್ರ ಸರ್ಕಾರದ ಕ್ರಿಯಾಯೋಜನೆ ಅವರು ಅನುಮೋದನೆ ಮಾಡಬೇಕಾಗ್ತದೆ. ಮೊನ್ನೆ ನಾವೆಲ್ಲ ದೆಹಲಿಗೆ ಹೋಗಿ ನಾನು ಹೋಗಿ ಕೇಂದ್ರದ ಸಚಿವರಾದಂಥ ಭೂಪೇಂದ್ರ ಯಾದವ್ ಅವರಿಗೆ ಭೇಟಿ ಮಾಡಿ ಕ್ಯಾಂಪಾ ಫಂಡಲ್ಲೂ ಇವತ್ತೇನು ರೈಲ್ವೆ ಬ್ಯಾರಿಕೇಡ್ ಮಾಡಿ ಜನರ ಜೀವ ಅತ್ಯಮೂಲ್ಯವಾದಂಥದ್ದು, ಇದು ಉಳಿಸ್ಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ. ಯಾಕೆಂದರೆ ಹೋದ ವರ್ಷ ನಾವು ಆ ಪ್ರಸ್ತಾವನೆ ಕಳಿಸಿದರೆ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಅವರ ಏನು ಉದ್ದೇಶ, ಇಷ್ಟ್ಯಾಕೆ ವೆಚ್ಚ ಮಾಡ್ತೀರಿ ಅಂತೇಳಿ ಹೇಳಿ, ಆದರೆ ಜೀವ ಅಮೂಲ್ಯ ಇದೆ, ಇದು ಏನೇ ವೆಚ್ಚ ಮಾಡಿದ್ರೂ ಕಡಿಮೆನೇ ಇದೆ, ಪರವಾನಗಿ ಕೊಡಬೇಕು ಅಂತೇಳಿ ಕೇಳಿದ್ದೇವೆ. ಈ ವರ್ಷದ ಅನುದಾನದಲ್ಲೂ ಸುಮಾರು ಇನ್ನೂ 240 ಕೋಟಿ ರೂಪಾಯಿಗೆ ಅವರು ನಮಗೆ ಅನುಮೋದನೆ ಕೊಡಬೇಕಾಗಿದೆ. ಅದರಲ್ಲಿ 50 ಕೋಟಿ ರೂಪಾಯಿ ಈ ರೈಲ್ವೆ ಬ್ಯಾರಿಕೇಡ್ಗೆ ನಾವು ಕೇಳಿದ್ದೇವೆ, ಅದು ಕೊಡ್ತಾರೆ ಅನ್ನುವಂಥ ಒಂದು ಭರವಸೆ ನಮಗಿದೆ. ಬರುವಂಥ ದಿನಮಾನಗಳಲ್ಲಿ ಶಾಶ್ವತವಾದಂಥದ್ದು ಅಂದರೆ 80-90% ಇದು ಗೊತ್ತೇನು ಜೀವಹಾನಿ ಆಗ್ತದೆ ಅದನ್ನು ತಡೀಲಿಕ್ಕೆ ನಾವು ಶಾಶ್ವತ ಪರಿಹಾರ ಆಗ್ತದೆ ಅನ್ನುವಂಥ ಒಂದು ಭರವಸೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ವೀರೇಶ್ ಅವರು ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ವೀರೇಶ್ ಅವರ ನಮಸ್ತೆ, ಮಾತನಾಡಿ. ನಮಸ್ತೆ, ಹೇಳಿ ವೀರೇಶ್. ಸರ್, ನಾನು ಡ್ರೈವರ್ ಆಗಿ ಅರಣ್ಯ ಭವನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಇವಾಗ ನಮ್ಮನ್ನ ಟೆಂಡರ್ ಬೇಕಂತ ಹೇಳ್ಬಿಟ್ಟು ತಗೊಂಡಿದ್ದೀರಾ. ಸೊ ಇವಾಗ ನಮ್ಗೆ 3 ತಿಂಗಳಿಂದ ಪೇಮೆಂಟ್ ಆಗಿಲ್ಲ, ಈ ತರ ಎಲ್ಲ ಸಮಸ್ಯೆಗಳು ತುಂಬಾ ಆಗ್ತಾ ಇದಾವೆ. ಸೊ ಹೀಗಾಗಿ ನಮ್ಗೆ ಒಂದು ಕ್ಷೇಮಾಭಿವೃದ್ಧಿನ ಆಗ್ಲಿ, ಇಲ್ಲ ನಮ್ಗೆ ಡೈರೆಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸ್ಯಾಲ್ರಿ ಮಾಡ್ಕೊಡಂತ ವ್ಯವಸ್ಥೆ ಮಾಡ್ಕೊಟ್ರೆ ತುಂಬಾ ನಮ್ಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಸಿಗ್ತಾ ಇರೋದು 15,000 ಸ್ಯಾಲ್ರಿ. ಸೊ ಅದರಲ್ಲೇ ಎಲ್ಲ ಕಟ್ ಆಗಿ ನಮ್ಗೆ ಕೈ ಸಿಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಜೀವನ ಮಾಡೋದಕ್ಕೆ. ನೀವು ಡ್ರೈವರ್ಗಳಿಗೆಲ್ಲ ಇದೊಂದು ಕೆಲಸ ನೋಡಿ, ಈಗಾಗಲೇ ವಿಷಯದ ವಿಷಯ ನನ್ನ ಗಮನಕ್ಕೆ ಬಂದಿದೆ. ನಾನು ಸುಮಾರು 3-4 ದಿವಸ ಕೆಳಗಡೆನೆ ನಮ್ಮ PCCF ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ಇವತ್ತು ಏನು ಹೊರಗುತ್ತಿಗೆ ಆಧಾರದ ಮೇಲೆ ಡಿ ದರ್ಜೆ ನೌಕರರಿಗೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಯಾರು ಹೊರಗುತ್ತಿಗೆದಾರರಿದ್ದಾರೆ ತಿಂಗಳಿಗೆ ಸರಿಯಾಗಿ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಮಾಡಬೇಕು ಅನ್ನೋಂಥದ್ದು ಸರ್ಕಾರದ ನೀತಿ ಇದೆ, ನಿಯಮ ಇದೆ. ಅವರಿಗೆ ಕಾಲಕಾಲಕ್ಕೆ ಅವರು ಎಷ್ಟು ಬಿಲ್ ಮಾಡ್ತಾರೆ ಅವರಿಗೆ ನಾವು ಹಣವನ್ನು ಸಂದಾಯ ಮಾಡ್ತೇವೆ. ಅವರು ವಿಳಂಬ ಮಾಡಿದರೆ ಅವರೇ ಜವಾಬ್ದಾರಿ ಆಗ್ತಾರೆ, ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ. ಈಗ ನಿಮಗೆ ಖಾಯಂ ಮಾಡುವಂಥದ್ದೇನಿದೆ, ಮತ್ತು ನಿಮಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡುವಂಥದ್ದಕ್ಕೆ ಅದು ತನಿಖೆನೂ ಮಾಡಲಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೇನೆ.
ಕಾಯಂ ಮಾಡುವಂಥದ್ರ ಬಗ್ಗೆ ಇವತ್ತು ರಾಜ್ಯ ಸರ್ಕಾರದ ಒಂದು ನೀತಿ ಇದೆ. ಇದು ನಾವು ನಿಮಗೆಲ್ಲರಿಗೆ ಇಲ್ಲೇ ಖಾಲಿ ಇದ್ದಂಥ ಹುದ್ದೆಗಳೆಲ್ಲ ಖಾಯಂ ಮಾಡಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶವೂ ಇದೆ. ಅದನ್ನು ಹಂತ ಹಂತವಾಗಿ ಮಾಡಬೇಕಾಗ್ತದೆ. ಅದಕ್ಕೆ ಆ ಪ್ರಸ್ತಾವನೆ ನಾವು ಆರ್ಥಿಕ ಇಲಾಖೆಗೆ ಸನ್ಮಾನ ಮುಖ್ಯಮಂತ್ರಿಯವರ ಜೊತೆಯಲ್ಲೂ ಚರ್ಚೆ ಮಾಡ್ತೇವೆ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ಸಂಬಳ ಮಾತ್ರ ತಿಂಗಳಿಗೆ ತಿಂಗಳಿಗೆ ಕೊಡುವಂಥ ವ್ಯವಸ್ಥೆ ಇಲಾಖೆ ವತಿಯಿಂದ ಮಾಡಲಾಗ್ತದೆ. ದಾವಣಗೆರೆಯಿಂದ ಶಿವಲಿಂಗಪ್ಪ ಗೌಡ ಅಂತ ಕರೆ ಮಾಡ್ತಾ ಇದ್ದಾರೆ. ಗೌಡ್ರೆ ಮಾತಾಡಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ರೈಂಟ್ರಿ ಅಂತ ಹೇಳಿ ಬೆಳೆಸಿದಿರಿ ರೋಡ್ ಗಳಿಗೆ. ಏನ್ರಿ ರೈಂಟ್ರಿ ಅಂತ ಹೇಳಿ? ಅವು ನೂರ್ ನೂರ್ ಅಡಿ ರೈತರ ಹೊಲದಲ್ಲಿ ಬೇರ್ ಹೋಗಿದಾವೆ. ಅಲ್ಲೆಲ್ಲ ಜನ ಎಲ್ಲ ಅಚ್ಚಿದ ಆಗ್ತಾ ಇದಾರೆ. ಓಕೆ, ಅವ್ ಮರಗಳು ಬಿಟ್ಟು ಬೇರೆ ಮರಗಳು ಬೆಳೆಸಿ ಇವತ್ತಿನ ತನಕ ಜೀವನ ಆಗತ್ತೆ. ಹುಣಸೆ ಮರ, ಬೇವಿನ ಮರ, ಎಲ್ಲಾ ಮರಗಳು ಒಳ್ಳೆ ಜನಗಳನ್ನ ಸಾಕಿದಾರೆ ಹಿಂದಿಂದ. ಈಗ ಪ್ರಸ್ತುತವಾಗಿ ಬೆಳೆಸ್ತಾ ಇಲ್ಲ, ಇಪ್ಪತ್ತು ವರ್ಷ ಕೆಳಗೆ ಬೆಳೆಸಿದಂತದ್ದಿದೆ. ಈಗ ಸದ್ಯಕ್ಕೆ ನಾವು ಬೇರೆ ಬೇರೆ ಸಸಿಗಳನ್ನೇ ಮರಗಳನ್ನೇ ಬೆಳೆಸ್ತಾ ಇದ್ದೀವಿ ನಿಮ್ ಗಮನಕ್ಕೆ. ಎಸ್. ಇನ್ನು ಪ್ರೇಮ್ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ಪ್ರೇಮ್ ಅವರೇ ಮಾತನಾಡಿ. ಸರ್ ನಮಸ್ತೆ. ನಮಸ್ಕಾರ ಸರ್. ನಾನು ಫಾರೆಸ್ಟ್ ಕಾಂಟ್ರಾಕ್ಟರ್ ಸರ್, ಅರಣ್ಯ ಕೂತ್ಕೊಂಡಿದ್ದಾರ. ಹೇಳಿ ಸರ್. ನಮ್ ಪ್ರಶ್ನೆ ಏನಂದ್ರೆ, ಅರಣ್ಯ ಇಲಾಖೆಯಿಂದ ಈ ಪ್ರಕೃತ್ ಮುಖಾಂತರ ಟೆಂಡರ್ ಕರೀತಾರೆ ಸರ್, ಅಡ್ವಾನ್ಸ್ ವರ್ಕ್, ಗುಂಡಿ ತೆಗೆದು ಗಿಡ ಬೆಳೆಸೋದಕ್ಕೆ. ಇವರು KDPP ಪ್ರಕಾರ ಟೆಂಡರ್ ಕೊಡ್ಬೇಕು, ಬಟ್ ಇದುವರೆಗೂ ಯಾರಿಗೂ ಟೆಂಡರ್ ಕೊಟ್ಟಿಲ್ಲ ಸರ್. ಇವರು ನಾನಾ ಕಾರಣಗಳು ಹೇಳಿ ಟೆಂಡರ್ ನ ಕ್ಯಾನ್ಸಲ್ ಮಾಡ್ತಾರೆ. ನೀವೆಲ್ಲ ಒಂದು ನಿಯೋಗ ತೆಗೆದುಕೊಂಡು ಬಂದು ನಿಮ್ಮ ಸಂಘದ ವತಿಯಿಂದ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಈಗಾಗಲೇ ನಾನು ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಇದ್ರ ಬಗ್ಗೆ ಇವತ್ತು ವಿಚಾರಣೆ ಮಾಡಿ ನನಗೆ ವರದಿ ಸಲ್ಲಿಸಿ ಅಂತೇಳಿ ಹೇಳಿದ್ದೇನೆ. ನಾವು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಇಂಥದ್ದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ. ರಾಜ್ಯದಾದ್ಯಂತ ಒಂದೇ ಒಂದು ನಿಯಮ ಇದೆ, ಕಾನೂನು ಇದೆ. KDPP ಪ್ರಕಾರನೇ ಟೆಂಡರನ್ನು ಆಹ್ವಾನ ಮಾಡಬೇಕು, ಅದನ್ನು ಅವರಿಗೆ ಕೊಡಬೇಕು ಅನ್ನುವಂಥದ್ದು ನಾವು ಈಗಾಗಲೇ ಹೇಳಿದ್ದೇವೆ. ಅದರಲ್ಲಿ ಏನಾದರೂ ಲೋಪದೋಷಗಳಾದರೆ ಅಥವಾ ಅದರಲ್ಲಿ ಏನಾದರೂ ಉದ್ದೇಶಪೂರ್ವಕವಾಗಿ ನಿಯಮಗಳು ಉಲ್ಲಂಘನೆ ಮಾಡಿದರೆ ನಮ್ಮ ಗಮನಕ್ಕೆ ತಂದರೆ ಅಂಥ ಅಧಿಕಾರಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಹರೀಶ್ ಅವರು ಕೋಲಾರದಿಂದ ಕರೆ ಮಾಡಿದ್ದಾರೆ. ಹರೀಶ್ ಅವರೇ ನಮಸ್ತೆ. ನಮಸ್ತೆ ಸರ್. ಎಸ್ ಸಚಿವರಿದ್ದಾರೆ, ಮಾತನಾಡಿ. ಹೇಳಿ ಹರೀಶ್. ನಮಸ್ತೆ ಸರ್. ಏನಿದೆ ಸರ್, ನಮ್ಮ ಅರಣ್ಯ ಇಲಾಖೆಯಲ್ಲಿ ಆ ಫ್ರಂಟ್ ಲೈನ್ ಸ್ಟಾಫ್ ಅಂತ ಸರ್, ಮಾಮೂಲಿ ಫಾರೆಸ್ಟ್ ವಾಚರ್ ಇಂದ ರೇಂಜ್ ಫಾರೆಸ್ಟ್ ಆಫೀಸರ್ಗೂ DCF ವರ್ಗೂ ಎಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಸರ್. ಫಾರೆಸ್ಟ್ ವಾಚರ್ಸ್ ಟು DCF ವರ್ಗೂ ಎಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ಸ್ ಇದೆ ಸರ್. ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಕ್ಲೈಮೇಟ್ ಚೇಂಜ್ ಅವರು ಒಂದು ಕಮಿಟಿಯಲ್ಲಿ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಸರ್, ಸ್ಟಾಫ್ಗೆ ಪ್ರಮೋಷನ್ ಆಧಾರದಲ್ಲಿ ರಿಸರ್ವೇಷನ್ಸ್ ಕೊಡಬೇಕು ಅಂತ. ಬಟ್ ನಮ್ಮ ಸ್ಟೇಟ್ ಅಲ್ಲಿ ಫಾರೆಸ್ಟ್ ವಾಚರ್ ಟು DCF ವರ್ಗೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರೋದ್ರಿಂದ ಯಾವ್ದಕ್ಕೂ ಪ್ರಮೋಷನ್ಸ್ಗೆ ಫ್ರಂಟ್ಲೈನ್ ಸ್ಟಾಫ್ಗೆ ಪ್ರಮೋಷನ್ಸ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗ್ತಿದೆ. ಒಂದೇ ಕ್ಯಾಡರ್ ಅಲ್ಲಿ ಸರಿಸುಮಾರು 15-20 ವರ್ಷ ಕೆಲಸ ಮಾಡ್ತಿದ್ದಾರೆ ಸರ್. ಓಕೆ ನೋಡಿ, ನಮ್ಮ ಇಲಾಖೆಯಲ್ಲಿ ಇವತ್ತು ಡೈರೆಕ್ಟ್ ರಿಕ್ರೂಟ್ಮೆಂಟು ಇದೆ, ನೇರ ನೇಮಕಾತಿನೂ ಇದೆ, ಪ್ರಮೋಷನ್ ಬಗ್ಗೆನೂ ಇದೆ. ಇವತ್ತೇನು ಅದರಲ್ಲಿ ಎಲ್ಲ ಕಡೆ ಇದೆ. ಗಸ್ತು ವನಪಾಲಕರಿಗೆ 75% ನೇರ ನೇಮಕಾತಿ ಇದೆ, 25% ಪ್ರಮೋಷನ್ ಇದೆ. ಉಪವಲಯ ಅರಣ್ಯಾಧಿಕಾರಿಗೆ 50-50 ಇದೆ, ವಲಯ ಅರಣ್ಯಾಧಿಕಾರಿಗೆ 50-50 ಇದೆ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗೆ 25-75 ಇದೆ. ಹೀಗಾಗಿ ಬರೀ ಡೈರೆಕ್ಟ್ ಇದೆ ಅಂತೇಳಿ ತಾವೇನು ಹೇಳ್ತಾ ಇದ್ದೀರಿ, ಇದು ಸುಳ್ಳು ಮಾಹಿತಿ ಇದೆ. ಹೀಗಾಗಿ ಅವರವರಿಗೆ ಎಲ್ಲಾದರೂ ಇವತ್ತು ನಿಮಗೆ ಏನು ಪ್ರಮೋಷನ್ ಮಾಡಲಿಕ್ಕೆ ನಿಮಗೆ ಏನಾದರೂ ಎಲ್ಲಾದರೂ ಅಡೆತಡೆಗಳಿದ್ದರೆ, ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ಕಾನೂನುಯುತವಾಗಿ ಮಾಡಲಿಕ್ಕೆ ನಾನು ಸೂಚನೆಯನ್ನು ಕೊಡ್ತೇನೆ. ಎಸ್. ಇನ್ನು ಸತ್ಯನಾರಾಯಣ್ ಅಂತ ಹೇಳಿ ಕೊನೆಯ ಕರೆ ಇದು, ತುಮಕೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ಸತ್ಯನಾರಾಯಣ ಅವರು ನಮಸ್ತೆ. ನಮಸ್ಕಾರ ಸರ್. ಎಸ್ ಸಚಿವರು ಇದ್ದಾರೆ, ಮಾತನಾಡಿ. ಸಚಿವರಿಗೆ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸತ್ಯನಾರಾಯಣ್. ಸರ್, ತುಮಕೂರು ಎಲ್ಲಿಂದ ನ್ಯಾಷನಲ್ ಹೈವೇಗಳಲ್ಲಿ ಡೆವಲಪ್ ಮಾಡ್ತಾ ಇದಾರೆ, ಸೈಡ್ ಅಲ್ಲಿ ಮರಗಳು ಏನು ನಡೆಸದಲ್ಲೇ ಮರಗಳು, ದೊಡ್ಡ ದೊಡ್ಡ ಮರಗಳೆಲ್ಲ ಕಟ್ ಮಾಡಿದ್ದಾರೆ. ಅದಕ್ಕೆ ದಯವಿಟ್ಟು ಮನೆ ಟೌನ್ಗಳಲ್ಲೂ ಅಷ್ಟೇನೆ, ಮನೆಗೊಂದು ಸಸಿ ನೆಡೋ ಕಂಪಲ್ಸರಿ ಕಾರ್ಯಕ್ರಮ ಮಾಡಿ ಪರಿಸರವನ್ನು ಕಾಪಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್ ಸರ್, ಥ್ಯಾಂಕ್ ಯು. ಈಗಾಗಲೇ ನಿಯಮ ಪ್ರಕಾರ, ಕಾನೂನು ಪ್ರಕಾರ ಇವತ್ತು ರಾಷ್ಟ್ರೀಯ ಹೆದ್ದಾರಿಯವರು ಏನು ರಸ್ತೆಗಳ ಅಗಲೀಕರಣ ಮಾಡುವಂಥದ್ದಿರ್ಬೋದು, ರಸ್ತೆಗಳು ನಿರ್ಮಾಣ ಮಾಡುವಂಥದ್ದಿರ್ಬೋದು, ಅಂಥ ಸಂದರ್ಭದಲ್ಲಿ ಅವರು ಏನಾದರೂ ಮರಗಳು ಕಡ್ದು ಹಾಕಿದರೆ ಅಂಥ ಮರಗಳು ಪುನಃ ಅವರಿಗೆ ನಿರ್ಮಾಣ ಮಾಡಲಿಕ್ಕೆ, ಅವರಿಗೆ ಸಸಿ ನೆಡಲಿಕ್ಕೆ ಅವರೇ ಮಾಡಬೇಕಾಗ್ತದೆ. ಅವ್ರ ಜವಾಬ್ದಾರಿ ಇದೆ, ಅದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಅದಕ್ಕೆ ಎಲ್ಲಾದರೂ ಈ ಥರ ಮಾಡಿಲ್ಲ ಅಂತ ನಮ್ಮ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೆ
ಅವ್ರಿಗೆ ಸೂಚನೆಯನ್ನು ಕೊಟ್ಟು ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟು ಅದನ್ನು ಮಾಡಿಸುವಂತ ಕೆಲಸ ನಾವು ಮಾಡ್ತೇವೆ. ಎಸ್ ಸರ್. ಸರ್, ಈಗ ಶ್ರೀಗಂಧವನ್ನ ಬೆಳಿಬಹುದು ಅಂತ ಹೇಳಿದ್ರಿ, ಶ್ರೀಗಂಧವನ್ನ ಸಾಕಷ್ಟು ಜನ ಬೆಳಿತಾನೂ ಇದ್ದಾರೆ, ಆದ್ರೆ ಕಟಾವು ಮಾಡುವಾಗ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅವರಿಗೆ ಅಂತ. ಬೆಳಿಲಿಕ್ಕೆ ನಾವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೇವೆ, ಕಟಾವು ಮಾಡುವಂತ ಸಂದರ್ಭದಲ್ಲಿ ಸರ್ಕಾರದ ಪರವಾನಗಿ ತೆಗೆದುಕೋಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಸರ್ಟಿಫೈ ಮಾಡಬೇಕಾಗ್ತದೆ, ಇಲ್ಲದಿದ್ರೆ ಬಹಳಷ್ಟು ಗೊಂದಲ ಆಗ್ತದೆ, ಬಹಳಷ್ಟು ಸಮಸ್ಯೆಗಳಾಗ್ತವೆ. ಗೊಂದಲ ಇದೆ, ನಮ್ಮ ಇಲಾಖೆಯವರು ಮಾಡ್ತಾರೆ. ಎಲ್ಲಾದ್ರೂ ಗೊಂದಲ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಇವತ್ತು ನಿಖರವಾಗಿ ಏನಾದ್ರೂ ಇದ್ರೆ ಸರ್ಕಾರದ ಗಮನಕ್ಕೆ ತಂದ್ರೆ ಅದನ್ನು ಸರಿಪಡಿಸುವಂತ ಕೆಲಸ ನಾವು ಮಾಡ್ತೇವೆ. ಸರಿ, ಈ ಹಿಂದೆ ಈ ಮಂಗಗಳ ಹಾವಳಿಯನ್ನು ತಡೆಯುವುದಕ್ಕೆ ಫಾರೆಸ್ಟ್ ಅಲ್ಲಿ ಪ್ರತ್ಯೇಕವಾಗಿ ಮಂಗಗಳ ಪಾರ್ಕ್ ಮಾಡಬೇಕು, ಆಮೇಲೆ ಹಣ್ಣಿನ ಗಿಡಗಳನ್ನು ಬೆಳಿಬೇಕು, ಈ ರೀತಿಯಾದೆಲ್ಲ ಚರ್ಚೆ ನಡೀತು. ಆ ಬಗ್ಗೆ ತಮ್ಮ ಅವಧಿಯಲ್ಲಾದರೂ ಏನಾದರೂ ಒಂದು ಕಾಂಕ್ರೀಟ್ ಆಗಿ ಒಂದು ಕಾರ್ಯಕ್ರಮ ಹಾಕ್ಕೊಳ್ಳುವಂಥ ಉದ್ದೇಶ ನೋಡಿ. ನಾವೀಗ ಸದ್ಯಕ್ಕೆ ನಾವು ಮೊದಲನೇ ಆದ್ಯತೆ ಮಾನವ ಮತ್ತು ಏನು ಪ್ರಾಣಿ ಸಂಘರ್ಷ ಇದೆ, ಆನೆ ಇದೆ, ಚಿರತೆ ಇದೆ, ಅಲ್ಲಿ ಬೋನ್ ಹೆಚ್ಚಿಗೆ ಮಾಡುವಂಥದ್ದು, ಚಿರತೆಗಳು ಹಿಡುವಂಥದ್ದು, ಆನೆಗಳಿಗೆ ಅಟ್ಟುವಂಥದ್ದು, ಆನೆ ಕಾರ್ಯಪಡೆ ಮಾಡುವಂಥದ್ದು, ಜೀವ ಉಳಿಸ್ಲಿಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಾದಮೇಲೆ ಇವತ್ತು ಮಂಗ ಇರ್ಬೋದು ಅಥವಾ ಇವತ್ತು ಬೇರೆ ಬೇರೆ ಕಾಡು ಹಂದಿಗಳಿರ್ಬೋದು, ಮೃಗಗಳಿರ್ಬೋದು, ಏನು ರೈತರ ಹೊಲಗದ್ದೆಗಳಲ್ಲಿ ಹೋಗಿ ರೈತರ ಬೆಳೆ ನಷ್ಟ ಮಾಡ್ತಾ ಇದೆ, ಆ ಬೆಳೆ ನಷ್ಟಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡುವಂಥದ್ದು ಇರ್ಬೋದು, ಅವರಿಗೆ ಅದನ್ನು ತಡಿಲಿಕ್ಕೆ ಏನೇನು ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅನ್ನೋಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಅದಾದಮೇಲೆ ಮಂಗಗಳಿರ್ಬೋದು, ಇತರ ಏನು ಪ್ರಾಣಿಗಳಿದ್ದಾವೆ ಅವೆಲ್ಲದಕ್ಕೆ ಒಂದು ರೀತಿಯಲ್ಲಿ ಇವತ್ತು ಏನಾದರೂ ರಿಸರ್ವ್ ಮಾಡುವಂಥದ್ದಕ್ಕೆ ಆ ಪ್ರದೇಶ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ಮಾಡುತ್ತೇವೆ. ಓಕೆ, ನಾವು ವಿಜಯ್ ಅವರು ಹಾವೇರಿಯಿಂದ ಕರೆ ಮಾಡ್ತಾ ಇದ್ದಾರೆ. ವಿಜಯ್ ಅವರೇ ನಮಸ್ತೆ. ನಮಸ್ಕಾರ. ಸಚಿವರಿದ್ದಾರೆ, ಮಾತನಾಡಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ವಿಜಯ್. ಸರ್, ನಾನು ಅರಣ್ಯ ಮಹಾವಿದ್ಯಾಲಯ ಡಿಗ್ರಿನ ಕಂಪ್ಲೀಟ್ ಮಾಡಿದೆ ಸರ್. ಓಕೆ, ನಾಲ್ಕರಿಂದ ಐದು ವರ್ಷ ಇನ್ನೂವರೆಗೂ ರೆಕ್ರೂಟ್ಮೆಂಟ್ ಏಜ್ ಬಾರ ಇದೆ, ಸ್ವಲ್ಪ ಏನಂತಿ ಒಳಗಿದೀವಿ, ಯಾವ ತರ ಮಾಡಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಸರ್. ನೋಡಿ, ಅರಣ್ಯ ಇಲಾಖೆಯಲ್ಲಿ ಈಗಾಗಲೇ ಏನು ಖಾಲಿ ಇದ್ದಂಥ ಹುದ್ದೆಗಳು ಭರ್ತಿ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಪ್ರಯತ್ನ ಮಾಡಿ ಹೆಚ್ಚಿನ ರೀತಿಯಲ್ಲಿ ಅದರಲ್ಲಿ ತಾವು ಪರೀಕ್ಷೆಗಳು ನಡೀತಾವೆ, ಅದರಲ್ಲಿ ಭಾಗಿಯಾಗಿ ನಿಮಗೆ ಶುಭ ಆಗಲಿ ಅಂತ ಹಾರೈಸ್ತಾರೆ. ತಿಪ್ಪೇಶ್ ಅವರು ಚಿಕ್ಕಮಗಳೂರಿಂದ ಕರೆ ಮಾಡ್ತಾರೆ. ತಿಪ್ಪೇಶ್ ಅವರೇ ನಮಸ್ತೆ, ಮಾತನಾಡಿ. ಸಚಿವರಿದ್ದಾರೆ ಸರ್. ನಮಸ್ತೆ ಸರ್. ನಮಸ್ತೆ ತಿಪ್ಪೇಶ್ ಸರ್. 75 ಸಾಲಿನ ಹಿಂದೆ ನಮ್ಮ ತಂದೆಯವರು ಮಾಡಿದಂತ ಜಮೀನು ಸೇಂದಿವನ ಅಂತಿತ್ತು ಸರ್. ಹಲೋ. ಹಲೋ ಹೇಳಿ. ಏನು ವನ? 75 ಸಾಲಿನ ಹಿಂದೆ ಸೇಂದಿವನ ಅಂತಿತ್ತು ಸರ್, ಸರ್ವೆ ನಂಬರ್ 39ರಲ್ಲಿ. ಈಗ ಸರ್ ಅದು 78ನೇ ಡಿ ಸಿ ಅವರ ಆದೇಶದ ಮೇಲೆ ಇಲಾಖೆಗೆ ಕಾಯ್ದಿರಿಸಿದೆ ಸರ್ ಅದು. ಓಕೆ ಸರ್, ಅದ್ರ ಮೇಲೆ ಈಗ ಅದನ್ನ ಚೇಂಜಸ್ ಮಾಡ್ತೇನೆ. ಎ ಸಿ ಅವ್ರಿಗೆ ಹೋದ್ರೆ ಸರ್ ಅಲ್ಲೂ ಆಗ್ಲಿಲ್ಲ ಸರ್. ಅದನ್ನ ಈಗ ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಮಾಹಿತಿ ಕೊಡ್ಬೇಕು ಸರ್. ನೋಡಿ, ನೀವೆಲ್ಲ ದಾಖಲೆಗಳು ನಮ್ಮ ಅಧಿಕಾರಿಗಳಿಗೆ ಕೊಡಿ, ಅದನ್ನು ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ತಕ್ಷಣವೇ ಅದ್ರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ. ಓಕೆ, ಇನ್ನು ನಟರಾಜ್ ಅವರು ಹೊಸದುರ್ಗದಿಂದ ಕರೆ ಮಾಡ್ತಾ ಇದ್ದಾರೆ. ನಟರಾಜ್ ಅವರೇ ನಮಸ್ತೆ. ಸರ್ ನಮಸ್ತೆ. ಸಚಿವರಿದ್ದಾರೆ, ಮಾತನಾಡಿ. ಸರ್ ಸರ್ ನಮಸ್ತೆ ಸರ್. ಹೇಳಿ ನಟರಾಜ್ ಸರ್. ನಾವು ಹೊಸದಾದ ಬುಕ್ ಸರ್ ಕರ ಸರ್. ನಾವು ಒಂದು ಪೌಲ್ಟ್ರಿ ಫಾರಂ ಮಾಡ್ತಾ ಇದೀವಿ ಸರ್. ಓಕೆ, ಹಲೋ. ನೇರ ಹೇಳಿ ಹೇಳಿ. ಪೌಲ್ಟ್ರಿ ಫಾರಂ ಮಾಡ್ತಾ ಇದೀವಿ ಸರ್. ಅಲ್ಲಿ ನಾವು ಫಾರೆಸ್ಟ್ ಅಲ್ಲೇ ರೋಡ್ ಹೋಗ್ಬೇಕು ಸರ್, ವೆಹಿಕಲ್ ಹೋಗೋದಕ್ಕೆ. ಓಕೆ, ಅಲ್ಲಿ ಅಂದ್ರೆ ಮಧ್ಯ ಭಾಗದಲ್ಲ ಸರ್, ಸೈಡ್ ಅಲ್ಲಿ ಇದೆ, ಅಲ್ಲಿ ಟ್ರ್ಯಾಕ್ಟರ್ ಎಲ್ಲ ಓಡಾಡುತ್ತೆ, ಒಂದ್ ಸ್ವಲ್ಪ ಅಗಲ ಮಾಡ್ಕೊಳಕ್ ಅವಕಾಶ ಬೇಕು ಸರ್, ಲಾರಿ ಓಡಾಡತ್ತರ, ಅದಕ್ಕೆ ಕೇಳ್ತಾ ಇದೆ ಸರ್. ನೋಡಿ, ಅರಣ್ಯ ಇಲಾಖೆ ಜಮೀನ್ ಇತ್ತು ಅಂತ ಹೇಳಿದ್ರೆ ಏನು, ಹಳೇದು ಸುಮಾರು ವರ್ಷದಿಂದ ಎಷ್ಟು ರಸ್ತೆ ಇದೆ ಅಷ್ಟಕ್ಕೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಅರಣ್ಯ ಇಲಾಖೆದು ಒಂದ್ ವೇಳೆ ಜಮೀನ್ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೂ ರಸ್ತೆ ದೊಡ್ಡ ಮಟ್ಟದಲ್ಲಿ ಅಗಲೀಕರಣ ಮಾಡಿಕೊಳ್ಳಬಹುದು. ಆದಾಗ್ಯೂ ನೀವು ಅರ್ಜಿಯನ್ನು ಕೊಡಿ, ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಜರುಗಿಸ್ಲಿಕ್ಕೆ ಹೇಳ್ತೇನೆ. ಎಸ್ ರೈಟ್ ಸರ್. ಭಾಳ ಇಂಪಾರ್ಟೆಂಟ್ ಆದಂಥ ಕೆಲವು ಘೋಷಣೆಗಳನ್ನು ಈ ಸಂದರ್ಭದಲ್ಲಿ ತಾವು ಮಾಡಿದ್ರಿ. ಮೊದಲನೇದಾಗಿ 78ರ ಮೊದಲು ಯಾರು ವಾಸ ಆಗಿದ್ರೋ ಅವರಿಗೆ ಅಭಯವನ್ನು ಕೊಟ್ಟಿದ್ರಿ, ಏನು ಬೇಕು ಸರ್ಕಾರ ಅವರ ಹಿತರಕ್ಷಣೆಗೆ ನಾವು ಬದ್ಧರಾಗಿದ್ದೀವಿ ಅಂತ. ಎರಡನೇದು ನೇಮಕಾತಿ, ಜಂಟಿ ಸರ್ವೆ ಮತ್ತು ಕಸೂರಿರಂಗನ್ ವರದಿ ಸಂಬಂಧಪಟ್ಟ ಹಾಗೆ ಇರುವಂಥ ಆತಂಕ, ಇದೆಲ್ಲದರ ವಿಚಾರದಲ್ಲಿ ತಾವು ಭಾಳ ಖಚಿತವಾದಂಥ ಭರವಸೆಯನ್ನು ಕೊಟ್ಟಿದ್ದೀರಿ. ಬೆಳ್ತಂಗಡಿ ಮಂಜುಷಾ ಅನ್ನೋರು ಕೇಳಿದಂಥ ಪ್ರಶ್ನೆ, ರಾಷ್ಟ್ರೀಯ ಉದ್ಯಾನವನದಿಂದ ಅವರಿಗೆ ಪರಿಹಾರ ಸಿಗ್ತಾ ಇಲ್ಲ ಅಂತ. ಇದು ಒಂದು ಎಕ್ಸಾಂಪಲ್, ಬಹುಶಃ ಸಾಕಷ್ಟು ಜನಕ್ಕಿದೆ. ಬಹುಶಃ ಅರಣ್ಯ ಇಲಾಖೆ ಈ ಬಗ್ಗೆ ವಿಶೇಷವಾದಂಥ ಮುತುವರ್ಜಿನ, ಈ ರೀತಿ ಜನಕ್ಕೆ ಕೆಳಹಂತದಲ್ಲಿ ಸಮಸ್ಯೆ ಆಗಿದೆ, ಎಲ್ಲವೂ ಕ್ಲಿಯರ್ ಇದೆ, ಆದರೆ ಆ ಸಮಸ್ಯೆ ಬಗೆಹರಿತಾ ಇಲ್ಲ. ಬಹುಶಃ ನಿರ್ದಿಷ್ಟ ಕಾಲಮಿತಿಯಲ್ಲಿ ಒಂದು ಸೂಚನೆಯನ್ನು ತಾವು ಕೊಡಬೇಕು ಅಂತ ಅನಿಸುತ್ತೆ. ಇನ್ನು ಟೆಂಡರ್ ಬೇಸ್ಡ್ ನೌಕರರಿಗೆ ಅಥವಾ ಕಾಂಟ್ರಾಕ್ಟ್ ನೌಕರರಿಗೆ ನಿಶ್ಚಿತವಾದಂತಹ ಸಂಬಳವನ್ನು ನಿಗದಿತವಾದಂತಹ ಸಮಯದಲ್ಲಿ ಕೊಡೋದಕ್ಕೆ
ತಾವು ಸೂಚನೆ ಕೊಟ್ಟಿರೋದು ಬಹಳ ಒಂದು ಕ್ರಾಂತಿಕಾರಕವಾದಂಥ ಸೂಚನೆ ಅಂತ. ಅದು ಇಂಪ್ಲಿಮೆಂಟ್ ಆದರೆ ಕೆಳದಂಥದ್ದು 15,000 ಸಂಬಳ ತಗೊಳ್ಳುವಂಥ ನೌಕರರಿಗೆ ಅರಣ್ಯ ಇಲಾಖೆಯಲ್ಲಿ ಭಾಳ ದೊಡ್ಡ ರಿಲೀಫ್ ಸಿಗುತ್ತೆ ಅಂತ. ಈ ರೀತಿ ಅನೇಕ ಮಹತ್ವದ ವಿಚಾರಗಳನ್ನ ತಾವು ಈ ಸಂದರ್ಭದಲ್ಲಿ ತಿಳಿಸ್ಕೊಟ್ರಿ. ಅಂತಿಮವಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಪರಿಸರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಜನರು ಮತ್ತು ಅರಣ್ಯ ಇಲಾಖೆಯ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ತಮ್ಮ ಸಂದೇಶವನ್ನು ಕೊಡಬೇಕು ಅಂತ. ನೋಡಿ, ಪ್ರಕೃತಿ ಪರಿಸರ, ಪ್ರಕೃತಿ ಪರಿಸರ ಉಳಿದ್ರೆ ನಾವೆಲ್ಲ ಉಳಿತೀವಿ. ಯಾರು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ತಾರೆ ಅವರಿಗೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡ್ತಾರೆ. ಹಸಿರೇ ಉಸಿರು ಇವತ್ತು ನಾವೆಲ್ಲ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳ್ತೀವಿ. ಬರೀ ಘೋಷವಾಕ್ಯಗಳಾಗಬಾರ್ದು. ಈಗ ಇವತ್ತು ನಾನು ಅರಣ್ಯ ಇಲಾಖೆಯ ಸಚಿವನಾದ ಮೇಲೆ ಇಡೀ ರಾಜ್ಯದಾದ್ಯಂತ 5 ಕೋಟಿ ಸಸಿ ನೆಡಬೇಕು ಅಂತೇಳಿ ವನ ಮಹೋತ್ಸವದ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಮಾಡಿದ್ದೇವೆ. ಇದೇ 1ನೇ ತಾರೀಕಿಗೆ ನಾನು ಮಾದರಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಒಂದೇ ದಿವಸ 1,00,000 ಸಸಿ ನೆಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳು ನಡೆದಿದ್ದಾವೆ. ಇದರ ಉದ್ದೇಶ ಏನಿದೆಯಪ್ಪ ಅಂತೇಳಿದರೆ, ನಮ್ಮ ರಾಜ್ಯದಲ್ಲಿ ಇವತ್ತು 22% ಅರಣ್ಯ ಕ್ಷೇತ್ರ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನು ನಮ್ಮದು ಮಾನದಂಡ ಇದೆ, 33% ಅರಣ್ಯ ಕ್ಷೇತ್ರ ಇರಬೇಕು ಅನ್ನುವಂಥದ್ದು ಇದೆ. ಇದು 22 ಇದ್ದಿದ್ದು 33%ಗೆ ಯಾವ ರೀತಿಯಲ್ಲಿ ನಾವು ಇವತ್ತು ತೆಗೆದುಕೊಂಡು ಹೋಗಬೇಕು ಅನ್ನೋಂಥದ್ದಕ್ಕೆ ನಾವು ಮುಂದಾಲೋಚನೆ ಇಟ್ಕೊಂಡು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಪ್ರತಿ ವರ್ಷ 5 ವರ್ಷಗಳವರೆಗೆ 25 ಕೋಟಿ ಸಸಿ ನೆಡಬೇಕು, ಅವು ಪಾಲನೆ ಪೋಷಣೆ ಮಾಡಬೇಕು, ಅವುಗಳು ದೊಡ್ಡ ಮಟ್ಟದಲ್ಲಿ ಮರಗಳಾಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶವಾಗಿದೆ. ಆ ದೃಷ್ಟಿಯಿಂದ ತಮ್ಮ ಈ ಒಂದು ದೃಶ್ಯ ಮಾಧ್ಯಮದಿಂದ ನಾನು ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಕಳಕಳಿ ವಿನಂತಿ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಏನು ಬರುವ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7ನೇ ತಾರೀಕಿಗೆ ಅಷ್ಟೇ ಅಲ್ಲ, ಈ ಒಂದು ವರ್ಷದಾದ್ಯಂತ ನಮ್ಮ ರಾಜ್ಯದಲ್ಲಿ 5 ಕೋಟಿ ಸಸಿ ನಾವು ನೆಡಬೇಕು ಅಂತೇಳಿ ನಮ್ಮ ಅರಣ್ಯ ಇಲಾಖೆಯವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದೆ. ಮತ್ತು ಈ ಒಂದು ವಿಚಾರ ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯನವ್ರದ್ದಿದೆ. ಹೀಗಾಗಿ ನಮ್ಮೆಲ್ಲ ಸರ್ಕಾರದ ಎಲ್ಲ ಸಚಿವರು, ಎಲ್ಲ ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು, ಗಾಳಿಯಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಹೀಗಾಗಿ ಇವತ್ತೇನು ಎಲ್ಲ ಕಡೆ ತ್ಯಾಜ್ಯ ದಿನೇ ಜಾಸ್ತಿಯಾಗಿ, ಯಾಕಂದರೆ ನಾವೆಲ್ಲ ಭೌತಿಕ ಸುಖದತ್ತ ಹೋಗ್ತಾ ಇದ್ವಿ. ಐಷಾರಾಮಿ ವಸ್ತುಗಳ ನಾವೇನು ಇವತ್ತಿನ ದಿವಸ ಹೊಸ ಹೊಸದು ತಯಾರಾಗ್ತಾ ಇದೆ, ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್, ಹಸಿರು ಮನೆ ಹೊಗೆ ಏನಿದೆ, ಅನಿಲ ಏನಿದೆ, ಆ ಅನಿಲದಿಂದ ವಾತಾವರಣದಲ್ಲಿ ಪರಿಸರದಲ್ಲಿ ಯಾವ ರೀತಿಯಲ್ಲಿ ಮಾಲಿನ್ಯ ಆಗಿ ರೋಗ ರುಜಿನಗಳು ಬರ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೀವಿ. ಕರೋನಾ ಸಂದರ್ಭದಲ್ಲೂ ಆಮ್ಲಜನಕ ಕೊರತೆಯಿಂದ ಎಷ್ಟು ಜನ ಸತ್ತಿದ್ದಾರೆ ನೋಡಿದ್ದೇವೆ. ಹೀಗಾಗಿ ಇವೆಲ್ಲ ಹಸಿರೀಕರಣ ಮಾಡೋದರಿಂದ, ಅರಣ್ಯೀಕರಣ ಮಾಡೋದರಿಂದ, ಮರಗಳು ಬೆಳೆಸೋದ್ರಿಂದ ಈ ಮರಗಳು ಇಂಗಾಲು ಸೇವಿಸಿ ನಮಗೆ ಆಮ್ಲಜನಕವನ್ನು ಕೊಡ್ತವೆ. ಹೀಗಾಗಿ ಇದು ಉಳಿಸುವಂಥದ್ದು ಇರುವಂಥ ಭೂಮಿ ಒಂದೇ ಇದೆ. ಈ ಭೂಮಿಯನ್ನು ಇವತ್ತು ಸುರಕ್ಷಿತವಾಗಿ ಇಕ್ಕಿ ಇದನ್ನು ಹಸ್ತಾಂತರ ಮುಂದಿನ ಪೀಳಿಗೆಗೆ ಇವತ್ತು ಹಸ್ತಾಂತರ ಮಾಡುವಂಥ ಜವಾಬ್ದಾರಿ ನಮ್ಮದಿದೆ. ಆ ಜವಾಬ್ದಾರಿ ಸಮರ್ಥವಾಗಿ ಪ್ರಾಮಾಣಿಕತೆಯಿಂದ ನಿಭಾಯಿಸಬೇಕು ಅನ್ನುವಂಥ ಸಂಕಲ್ಪ ನಾವೆಲ್ಲ ಮಾಡಿದ್ದೇವೆ. ನಮ್ಮ ಸರ್ಕಾರ ಇವತ್ತು ರಾಜ್ಯದಲ್ಲಿ, ಯಾಕೆಂದರೆ ಇಡೀ ರಾಜ್ಯದಾದ್ಯಂತ ಇರುವ ಜನರೆಲ್ಲರಿಗೆ ಒಂದು ರೀತಿಯಲ್ಲಿ ಹುಮ್ಮಸ್ಸಿದೆ, ಹುರುಪಿದೆ, ಉತ್ಸಾಹ ಇದೆ. ನಮ್ಮ ಅರಣ್ಯ ಇಲಾಖೆಗೂ ಹೊಸ ಹುರುಪು, ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸು ನಾವು ಕೊಟ್ಟು ಇವತ್ತು ಇದನ್ನು ಯಶಸ್ವಿಯಾಗಿ ಅರಣ್ಯ ಮತ್ತು ಪರಿಸರ ಇಲಾಖೆ ನಾವು ನಡೆಸಬೇಕು. ಇದರಿಂದ ರಾಜ್ಯದ ಜನತೆಗೆ ಒಳ್ಳೆಯದಾಗಬೇಕು. ಥ್ಯಾಂಕ್ ಯು. ರಾಜ್ಯದ ಒಂದು ಹಸಿರು ಕ್ಷೇತ್ರ ಜಾಸ್ತಿ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದಕ್ಕೆ ಎಲ್ಲರೂ, ಇಡೀ ರಾಜ್ಯದ ಜನ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಯೋಜನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ, ತಾವೆಲ್ಲರೂ ಕೈಜೋಡಿಸಿ ಬನ್ನಿ, ನಾವು ನೀವೆಲ್ಲರೂ ಸೇರಿ ಈ ಭೂಮಿಯನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ
ಒಂದು ರಕ್ಷಣೆ ಕೊಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆ ಇದ್ರಿ ಸರ್, ಸುಮಾರು 25 ಕರೆಗಳನ್ನು ಅಟೆಂಡ್ ಮಾಡಿದ್ವಿ, ಎಲ್ಲದಕ್ಕೂ ಪರಿಣಾಮಕಾರಿಯಾಗಿ ತಾವು ಆನ್ಸರ್ ಮಾಡಿದ್ರಿ, ಧನ್ಯವಾದಗಳು. ತಮ್ಮ ಅಧಿಕಾರಿವರೆಗೂ ಕೂಡ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹಲೋ ಸಚಿವರೇ ಕಾರ್ಯಕ್ರಮ. ಮುಂದಿನ ಮಂಗಳವಾರ ಇನ್ನೊಂದು ಸಚಿವರ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. Anchors Wardrobe Courtesy, Lenenburg, Jayanagar, 4th T Block, Bengaluru. ಯಾವಾಗಲು ಸೂಪರ್ ಆಗಿ ನಿದ್ರೆ ಬೇಕಾ? ಒಂದು ಕಾಫಿಯ ಬೆಲೆಯಲ್ಲಿ ಕಂಫರ್ಟ್ ಸಿಗುತ್ತೆ, ಕಡಿಮೆ ಬೆಲೆಯ ಗುಣಮಟ್ಟದ ಮ್ಯಾಟ್ರೆಸ್ ಅಟ್ ಅನ್ ಅಫೋರ್ಡಬಲ್ ಪ್ರೈಸ್. Wake up to fresh ideas. Repose.